ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇಹ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕ ಇರ್ಬೋದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ಗುರು ಗೋಚಾರದ ಬಗ್ಗೆ ಮಾತಾಡಿದೆ ಗುರುಬಲದ ಬಗ್ಗೆ ಮಾತಾಡಿದೆ ಸೊ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಸೊ ತುಲಾರಾಶಿ ತುಲಾಲಗ್ನದವರೆಗೆ ಹೇಳಿದೆ ನಿನ್ನೆನೇ ಎಲ್ಲ ಪ್ರೆಡಿಕ್ಟ್ ನಿನ್ನೆ ಮಾಡಿ ತೋರಿಸಿದೆ ನಾನು ಸೊ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಮಕ್ ನಿಮ್ಮ ಮೊದಲನೇ ಸಂತಾನದ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಅಥವಾ ಒಳ್ಳೇದಾಗಬೋದು ಎರಡರಲ್ಲಿ ಒಂದಂತೂ ಆಗುತ್ತೆ ಅದ್ರ ಜೊತೆಗೆ ಮದುವೆ ಮಾಡೋದಾದರೂ ಕೂಡ ನೀವು ಪ್ರೊಸೀಡ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟ್ ಆಗೋದಕ್ಕೋಸ್ಕರ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಈಗ ನಿಮ್ಮ ಪರಿಹಾರ ಏನು ತುಲಾ ರಾಶಿ ತುಲಾ ಲಗ್ನಕ್ಕೆ ಸಂಬಂಧ ಒಂದು ಎರಡು ಪರಿಹಾರ ಹೇಳ್ಕೊಡ್ತೇನೆ ಸೊ ಅದನ್ನು ಮೇ ಬಿ ಮಾಡ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ ಅಂತೇಳಿ ಒಂದನೇದಾಗಿ ಬೆಳಿಗ್ಗೆ ಮತ್ತು ಸಂಜೆ ಶ್ರೀರಾಮ್ 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 ಮಂತ್ರದ ಜಪ ಮಾಡಬೇಕು ರೈಟಾ ಓಕೆ ಸೊ ಶ್ರೀರಾಮ್ ನಾನು ಮಂತ್ರ ಕೊಡ್ತೀನಿ ಅಂದರೆ ಬಹಳ ಶಾರ್ಟ್ಕಟ್ಟಲ್ಲಿ ಕೊಡ್ತೀನಿ ಓಕೆ ಸೊ ಉದ್ದೋದ ಮಂತ್ರ ಅಲ್ಲ ಉದ್ದ ಶ್ಲೋಕವನ್ನು ನಾನಂತೂ ಹೇಳಲಿಕ್ಕೆ ಬಿಡುವುದಿಲ್ಲ ಬಟ್ ಅದು ಆಗುವುದಿಲ್ಲ ಯಾರಿಗೂ ಕೂಡ ಅದು ಅವ್ರು ಹೋಗುವುದಿಲ್ಲ ಅಲ್ವಾ ಕೆಲವರಿಗೆಲ್ಲ ರಾಮ ರಕ್ಷಾ ಸ್ತೋತ್ರ ಬಾಯಿಪಾಠ ಇರ್ತದೆ ಬಟ್ ಅದಕ್ಕಿಂತಲೂ ಶ್ರೀರಾಮ್ ಶ್ರೀರಾಮ್ ಮಂತ್ರ ಜಪ ಕೂಡ ಸೇಮ್ ರಿಸಲ್ಟ್ ಏನು ಸಮಸ್ಯೆ ಇಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ರೈಟಾ ಓಕೆ ಅದಕ್ಕೋಸ್ಕರ ತುಲಾರಾಶಿ ತುಲಾಡೋಕೆ ಅದ್ರ ಶ್ರೀರಾಮ್ 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 ಬೆಳಗ್ಗೆ ನೂರ ಎಂಟು ಬಾರಿ ಸಂಜೆ ನೂರ ಎಂಟು ಬಾರಿ ಹೋಗ್ತಾ ಬರ್ತಾ ಇರಬೇಕಾದ್ರೂ ಆ ಮಂತ್ರವನ್ನು ಜಪ ಮಾಡಿದಾಗ ಇದು ಮೋಸ್ಟ್ ಫೇವರೇಬಲ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಇದು ಒಂದೇ ವಿಚಾರ ಎರಡನೇದಾಗ ಏನು ಮಾಡಬೇಕು ಪ್ರತಿ ಸಂಕ್ರಾಂತಿ ದಿವಸ ಪ್ರತಿ ಸಂಕ್ರಾಂತಿ ಅಲ್ವಾ ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಾಗ ಅಂದರೆ ಪ್ರತಿ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಈ ಡೇಟ್ ಬಂದಿರ್ತದೆ ಅದೇ ಡೇಟಲ್ಲಿ ಸ್ವಲ್ಪ ಗೋಧಿಯನ್ನು ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ಯಾರಿಗಾದರೂ ದಾನ ಮಾಡಿ ರೈಟಾ ಸ್ವಲ್ಪ ಗೋಧಿಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಬಹಳ ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಇದೊಂದು ವಿಚಾರ ಈಗ ಗೋಧಿಯನ್ನು ನೀರಲ್ಲಿ ಕೂಡ ಬಿಡ್ಬೋದು ನೀವು ಅಲ್ಲಿ ಕೆಲವ್ರಿಗೇನದೇ ಗೋಧಿಯನ್ನು ನೀರಲ್ಲಿ ಬಿಟ್ಟರು ಗೋಧಿ ವೇಸ್ಟ್ ಆಯಿತು ನಾ ಗೋಧಿ ವೇಸ್ಟ್ ಆಗಲ್ಲ ಏನಾಗುತ್ತೆ ಗೋ ನೀರಲ್ಲಿದ್ದಂಥ ಮೀನು ಗೋಧಿಯನ್ನು ತಿನ್ನುತ್ತೆ ಆ ಮೀನನ್ನು ನೀವು ತಿಂತೀರಾ ಬಂದದ್ದು ನಿಮ್ಮ ಬಳಿಗೆನೇ ತಾನೆ ಅದು ಅಲ್ಲೂ ಅಲ್ಲಿಂದ ಅಲ್ಲಿಗೆ ಕನ್ವರ್ಟ್ ಆಯಿತು ಓಕೆ ಬೇರೆ ಏನು ಕೂಡ ಆಗಲ್ಲ ಹಾಗೇನೇ ಆಗೋದು ಅದು ವೇಸ್ಟ್ ಅಂತ ಖಂಡಿತ ಆಗಲ್ಲ ನೀವೇನೇ ನೀರಿಗೆ ಹಾಕಿದ್ರು ಕೂಡ ಯಾವುದೇ ಧಾನ್ಯಗಳನ್ನು ನೀರಿಗೆ ಹಾಕಿದ್ರೂ ಕೂಡ ವೇಸ್ಟ್ ಆಗಲ್ಲ ವೇಸ್ಟ್ ಆಗೋದೇ ಅದು ನೀವು ಕಚರ ಹಾಕಿದಾಗ ಕಚರ ಹಾಕಿದಾಗ ನೀವು ಕೂಡ ಹೋಗ್ತೀರಾ ನಿಮ್ಮ ಜಲದತ್ತದ ರಾಶಿಗಳು ಕೆಟ್ಟೋಗ್ತವೆ ಮತ್ತು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ವಿಷಯ ಬೇರೆ ಬಟ್ ಧಾನ್ಯಗಳನ್ನು ಹಾಕಿದಾಗ ಪರವಾಗಿಲ್ಲ ಮೀನು ತಿಂದೆ ತಿಂದೆ ಓಕೆ ಇದೊಂದು ವಿಷಯ ವಿಚಾರ ಓಕೆ ಪ್ರತಿ ಸಂಕ್ರಾಂತಿಗೆ ಒಂದೊಂದು ಕಿಲೋ ಗೋಧಿಯನ್ನು ಅಥವಾ ನಿಮಗೆ ಎಷ್ಟಾಗುತ್ತೆ ಅಷ್ಟು ಗೋಧಿನಿ ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಿ ಓಕೆ ತುಲಾರಾಶಿ ತುಲಾ ಲಗ್ನ ಇದು ಮೋಸ್ಟ್ ಫೇವರೇಬಲ್ ಆಗಿದೆ ಪ್ರತಿ ಅಮಾವಾಸ್ಯೆಗೆ ಬೆಳ್ತಿಗೆ ಅಕ್ಕಿ ಬಿಳಿ ಅಕ್ಕಿಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಓಕೆ ಈ ಮೂರು ರೆಮಿಡಿಸನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ ಕಂಟಿನ್ಯೂ ಆಗಿ ರೈಟ ಕಂಟಿನ್ಯೂ ಮಾಡಿದ ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಬೇಡಿ ಮಂತ್ರದ ಜಾಪ ಮಾಡುವಂಥದ್ದು ಗೋಧಿ ದಾನ ಮಾಡುವಂಥದ್ದು ಅನಂತರ ಅಮಾವಾಸಿಗೆ ಅಕ್ಕಿಯ ದಾನ ಮಾಡುವಂಥದ್ದು ಓಕೆ ಇದನ್ನು ನೋಡಿ ಇದನ್ನು ನಾನೊಂದು ಮಾತು ಹೇಳ್ತೀನಿ ನಿಮಗೆ ಇದನ್ನು ಬರೇ ತುಲಾರಾಶಿ ತುಲಾಲಗ್ನ ಅಂತ ಅಲ್ಲ ಯಾರು ಬೇಕಾದರೂ ಮಾಡಿ ನೋಡ್ಬೋದು ಓಕೆ ಯಾರು ಬೇಕಾದರೂ ಮಾಡಿ ನೋಡಿದಾಗ ಇದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡಿಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದರೆ ಬಹಳ ಚೆನ್ನಾಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲೊಂದು ಕಡೆ ನಿಮಗೊಂದು ಸಮಸ್ಯೆ ಉಂಟು ಅಂತ ಹೇಳೋಣ ಈಗ ನೀವು ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದ್ದೀರಿ ಏನೋ ಗೊತ್ತಿಲ್ಲ ತುಂಬ ಡಿಸ್ಟರ್ಬೆನ್ಸ್ ಇದೆ ತಾಯಿಯ ವಿಚಾರ ಡಿಸ್ಟರ್ಬೆನ್ಸ್ ಇದೆ ಮನೆ ಆಗ್ತಾ ಆಗ್ತಾಯಿಲ್ಲ ಮನೆ ಕಟ್ಲಿಕ್ಕೆ ಬಿಡ್ತಾಯಿಲ್ಲ ಸಮಿಂಗ್ ಪ್ರಾಬ್ಲಮ್ ರಿಲೇಟೆಡ್ ಟು ಸುಖಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಸಮಸ್ಯೆ ಉಂಟು ಅಂತ ಇಟ್ಕೊಳ್ಳಿ ಆಗೇನು ಮಾಡಬೇಕು ಅಮಾವಾಸ್ಯ ದಿವಸ ಅಕ್ಕಿಯನ್ನು ದಾನ ಮಾಡಬೇಕು ಓಕೆ ಈಗ ಅಮಾಸ್ಯ ದಿವಸ ಅಕ್ಕಿಯನ್ನು ದಾನ ಮಾಡಿದಾಗ ಅದು ಏನು ರಿಸಲ್ಟ್ ಇರ್ತದೆ ಅಮಾವಾಸ್ಯ ನಂತರ ಏನಾಗುತ್ತೆ ಚಂದ್ರ ತನ್ನ ಬಲವನ್ನು ಪಡ್ಕೊಂಡು ಹೋಗ್ತಾನೆ ಓಕೆನಾ ಚಂದ್ರ ಬಲವನ್ನು ಪಡ್ಕೊಂಡೋಗಿ ಹುಣ್ಣಿಮೆ ಥರ ಹೋಗ್ತಾನೆ ಯಾವಾಗ ಅಮಾವಾಸ್ಯೆಗೆ ಅಕ್ಕಿ ದಾನ ಮಾಡ್ತೀರಾ ಆಗ ನಿಮ್ಮ ಮಾನಸಿಕ ಪರಿಸ್ಥಿತಿ ನೋಡಿ ಅದು ಇಸ್ ಮೋಸ್ಟ್ ಫೇವರಬಲ್ ತುಂಬ ಒಳ್ಳೆ ರೀತಿಯಲ್ಲಿ ಅದು ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿ ಬಾರಿ ಇದನ್ನು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಾನಸಿಕ ಪರಿಸ್ಥಿತಿ ನೋಡಿ ಸರಿಯಾಗುತ್ತೆ ಈಗ ಮನೆಯಲ್ಲಿ ಯಾರೋ ಸೈಕೋ ಥರ ಇರ್ತಾರೆ ಬಹಳ ಇರಿಟೇಷನ್ ಮಾಡ್ತಾರೆ ಅಥವಾ ಕೆಲವರಿಗೆಲ್ಲ ಸಿಟ್ಟು ವಿಪರೀತ ಜಾಸ್ತಿ ಸೈಕೋ ಥರ ವರ್ತನೆ ಮಾಡೋದು ಜಾಸ್ತಿ ಕೆಲವರಿಗೆಲ್ಲ ಎಪಿಲೆಪ್ಸಿ ಪ್ರಾಬ್ಲಮ್ ಇರ್ತದೆ ಒಂದೇ ಮೂರ್ಛೆ ಹೋಗುವಂಥ ರೋಗ ಇರ್ತದೆ ಅಂಥವ್ರಿಗೆ ಅವರಿಗೆಲ್ಲ ಈ ಅಮಾವಾಸ್ಯೆ ದಿವಸ ನೀವು ಅವ್ರ ಅವರ ಕೈಯಿಂದ ಅಥವಾ ಅವರಿಗೆ ನಿವಾರಿಸ್ ತೆಗೆದು ಒಂದಷ್ಟು ಅಕ್ಕಿಯನ್ನು ಬೆಳಿತಿಗಾಗಿ ದಾನ ಮಾಡಿದಾಗ ಚಂದ್ರ ಸ್ಟ್ರಾಂಗ್ ಆಗ್ತಾನೆ ಚಂದ್ರ ಸ್ಟ್ರಾಂಗ್ ಆದಾಗ ಏನಾಯ್ತು ಈಗ ಓಕೆ ಅವರಿಗೆ ಮಾನಸಿಕ ರೀತಿಯಲ್ಲಿ ಏನು ತೊಂದರೆ ಬರ್ತಾ ಉಂಟು ಅಥವಾ ಕಿರಿಕ್ ಮಾಡ್ತಾ ಇದ್ದಾರೆ ಇರಿಟೇಷನ್ ಮಾಡ್ತಾ ಇದ್ದಾರೆ ಕೇಳಿದು ಕೇಳುವುದೇ ಇಲ್ಲ ಯಾವಾಗಲೂ ಸೈಕೋ ಥರ ವರ್ತನೆ ಮಾಡ್ತಾರೆ ಅವರ ಜೀವನ ಆಯಿತು ಇಂಥದ್ದೆಲ್ಲ ಇದ್ದಾಗ ಅಂಥವ್ರಿಗೆ ಬೇಕಾಗಿ ಅಮಾವಾಸ್ಯ ದಿವಸ ನೀವು ಅಕ್ಕಿಯನ್ನು ದಾನ ಮಾಡಿದಾಗ ಬಿಳಿ ಅಕ್ಕಿಯನ್ನು ದಾನ ಮಾಡಿದಾಗ ಇದು ಮೋಸ್ಟ್ ಫೇವರೇಬಲ್ ಆಗುತ್ತೆ ಅಲ್ವಾ ಇದು ಅವರಿಗೆ ಅಂತಲ್ಲಿ ಯಾರು ಮಾಡಿದ್ರು ನಿಮ್ಗೆ ಮಾನಸಿಕ ನೆಮ್ಮದಿನೇ ಇಲ್ಲಪ್ಪ ಅಂತಂದಾಗ ನೀವು ಕೂಡ ಮಾಡಿ ನೋಡ್ಬೋದು ನೋಡಿ ಅದು ಸ್ಟ್ರಾಂಗ್ ಆಗುತ್ತಾ ಇಲ್ವೊಂದು ಇದು ಮೋಸ್ಟ್ ಫೇವರ್ ತುಂಬ ಒಳ್ಳೆ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಅದನ್ನು ಫಾಲೋ ಮಾಡಿ ನೋಡಿ ಅಂದರೆ ತುಂಬ ಚೆನ್ನಾಗಿತ್ತು ಓಕೆನಾ ಸೊ ಇದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ನಿಮಗೆ ಕೆಲವೊಂದುವರೆ ಏನಿರ್ತದೆ ಒಂದು ಜಾಗದ ವಿಚಾರದಲ್ಲಿ ಸಮಸ್ಯೆ ಉಂಟು ಅಂತ ಇಟ್ಟುಕೊಳ್ಳೋಣ ಜಾಗದ ವಿಚಾರ ಸಮಸ್ಯೆ ಇರ್ತದೆ ಅಥವಾ ಕೆಲಸದ ವಿಚಾರ ಸಮಸ್ಯೆ ಇರ್ತದೆ ಜಾಗದ ವಿಚಾರ ಸಮಸ್ಯೆ ಇರ್ತದೆ ಈ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಈಗ ರೈತ ಈ ಸಮಸ್ಯೆಯನ್ನು ಕಡಿಮೆ ಮಾಡೋದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಈ ಹುಣ್ಣಿಮೆ ದಿವಸ ಓಕೆ ಈಗ ಜಾಗದ ವಿಚಾರ ಸಮಸ್ಯೆ ಇದ್ದಾಗ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ನೀವೇನು ಮಾಡಬೇಕು ಹೆಸರು ಸಾರಿ ಬೇಳೆಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಹುಣ್ಣಿಮೆ ದಿವಸ ಯಾವಾಗ ಹುಣ್ಣಿಮೆ ಇರ್ತಲ್ವೋ ಅಂದರೆ ಹುಣ್ಣಿಮೆ ಅಂದರೆ ಚಂದ್ರ ಮತ್ತು ಸೂರ್ಯ ಎದುರು ಎದುರು ಇರ್ತಾರೆ ಓಕೆ ಒನ್ ಏಯ್ಟಿ ಡಿಗ್ರಿ ಆಸ್ಪೆಕ್ಟಲ್ಲಿ ಇರ್ತಾರೆ ಆ ಮೂಮೆಂಟಲ್ಲಿ ನೀವೇನಾದರೂ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನೀವು ದಾನ ಮಾಡಿದಾಗ ಬೇರೆಯವ್ರಿಗೆ ದಾನ ಮಾಡಿದಾಗ ಹಾಗೇನಾಗುತ್ತೆ ಹುಣ್ಣಿಮೆ ನಂತರದ ದಿನಗಳೇನಿರ್ತದೆ ಅದು ಚಂದ್ರತನ ಬಲವನ್ನು ಕಳ್ಕೊಳ್ತಾ ಬರ್ತಾನೆ ತಿಥಿ ಹೇಗೆ ಹೋಗುತ್ತಾ ಹಾಗೆ ಅಲ್ವಾ ಪ್ರಥಮ ದ್ವಿತೀಯ ತಿಥಿಯ ಚತುರ್ಥ ತಿಥಿಗೆ ಅಥವಾ ಬಲ ಕಳ್ಕೊಳ್ತಾ 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 ಅಮಾವಾಸ್ಯೆಗೆ ಬಂದು ಆಗೇನಾಯಿತು ನೀವೇನು ದಾನ ಮಾಡಿದರೆ ಅದರಲ್ಲಿ ಏನು ಪ್ರಾಬ್ಲಮ್ ಬರಲಿಕ್ಕೆ ಉಂಟು ಅದು ಕಡಿಮೆ 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 ಆಗುತ್ತೆ ಓಕೆ ಇದನ್ನು ಕಂಟಿನ್ಯೂ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅದಲ್ಲ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಒಂದೆರಡು ಪರ್ಸೆಂಟ್ ಅಲ್ಲ ಪೇಷನ್ಸ್ ಬೇಕು ನಮ್ಮಲ್ಲಿ ನೆನಪಲ್ಲಿ ಅದನ್ನು ಬರೆದುಕೊಂಡಿಡಬೇಕು ಕ್ಯಾಲೆಂಡರ್ನಲ್ಲಿ ಅದನ್ನು ನೋಟ್ ಇಟ್ಕೊಂಡಿರಬೇಕು ಅದು ಆಗಿಲ್ಲ ಅಂದರೆ ಮತ್ತೆ ಹೇಳಿ ನನಗೆ ಚಾನ್ಸೇ ಇಲ್ಲ ಅಂದರೆ ಯಾಕಂದರೆ ನಿಮಗೆ ಹುಣ್ಣಿಮೆ ಅಮಾವಾಸ್ಯಲ್ಲಿ ಇದಕ್ಕೇ ತಾನೇ ಆಗೋದು ಏರಿಳಿತಾ ರೈಟ್ ತಾನೇ ಒಂದು ಏರು ಒಂದು ಇಳಿತ ಆಗೋದು ಅದಕ್ಕೇ ತಾನೇ ಅಬ್ಬರ ಬರತಾ ಇಲ್ಲ ಉಂಟಾಗೋದು ಯಾಕೆ ಅದಕ್ಕೇ ತಾನೇ ಸೊ ಅದಕ್ಕೋಸ್ಕರ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿದಾಗ ನಾನು ಲೆಕ್ಕ ಭಾಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಅದೇ ರೀತಿ ಪ್ರತಿ ಸಂಕ್ರಾಂತಿಗೆ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಕುಟುಂಬದ ದೈವ ದೇವರು ಅಲ್ಲಿಗೆ ಹೋಗಿ ಹೂ ಹಾಕಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರುವಂಥದ್ದು ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆಗೇನಾಗುತ್ತೆ ಸೂರ್ಯ ಜಸ್ಟ್ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ ಅಷ್ಟೇ ಓಕೆ ಸಂಕ್ರಮಣ ಅಂತ ಕರಿತೇವೆ ಸಂಕ್ರಮಣ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ ಓಕೆನಾ ನಮಗೆ ಹೇಗೆ ಮಕರ ಸಂಕ್ರಮಣ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಯಾಕೆಂದರೆ ಸೂರ್ಯ ಆನಂತರ ದಕ್ಷಿಣಾಯನದಲ್ಲಿ ಸಾರಿ ಉತ್ತರಾಯಣಕ್ಕೆ ಬಂದುಬಿಡ್ತಾನೆ ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ ಅಲ್ವಾ ಗೊತ್ತಾ ನಿಮಗೆ ಯಾ ಯಾಕೆ ದಕ್ಷಿಣಾಯನ ಫೇವರೇಬಲ್ ಆಗೋದಿಲ್ಲ ಕೆಲವರಿಗೆ ಯಾಕೆ ಉತ್ತರಾಯಣ ಫೇವರೇಬಲ್ ಆಗುತ್ತೆ ಅದು ಗೊತ್ತಾ ಆಗೋದು ಯಾವಾಗ ಉತ್ತರಾಯಣ ಬರುತ್ತಲ್ವ ಉತ್ತರಾಯಣ ಉತ್ತರಾಯಣ ಬಂದಾಗ ಏನಾಗುತ್ತೆ ಸೂರ್ಯನ ಬೆಳಕು ಏನಿದೆ ನೋಡಿ ಅದು ನಿಮ್ಮ ಮನೆಯ ಈಶಾನ್ಯದಿಂದ ಈಶಾನ್ಯದಿಂದ ಉತ್ತರದಿಂದ ಪಶ್ಚಿಮಕ್ಕೆ ಹೋಗುತ್ತೆ ಈಶಾನ್ಯದಿಂದ ಉತ್ತರದಿಂದ ಪಶ್ಚಿಮಕ್ಕೆ ಹೋಗುತ್ತೆ ಅದೇ ದಕ್ಷಿಣಾಯನದಲ್ಲಿ ಏನಾಗುತ್ತೆ ಸೂರ್ಯನ ಬೆಳಕು ನಿಮ್ಮ ಮನೆಯ ಪೂರ್ವ ಭಾಗದಿಂದ ದಕ್ಷಿಣದಲ್ಲಿ ಹಾದು ಹೋಗುತ್ತೆ ಓಕೆ ಇದು ಉತ್ತರದಲ್ಲಿ ಹಾದು ಹೋಗುತ್ತೆ ಅದು ದಕ್ಷಿಣದಲ್ಲಿ ಹಾದು ಅದಕ್ಕೋಸ್ಕರ ದಕ್ಷಿಣದಲ್ಲಿ ಬೆಳಕು ಬರುವುದು ದಕ್ಷಿಣದಲ್ಲಿ ನಿಮಗೆ ಸೂರ್ಯನ ಬೆಳಕು ಬೀಳುವುದು ಅದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ದಕ್ಷಿಣ ದಕ್ಷಿಣಾಯನವನ್ನು ನಾವು ಆದಷ್ಟು ಅವಾಯ್ಡ್ ಮಾಡ್ತೇವೆ ಅದೇ ಉತ್ತರಾಯಣದಲ್ಲಿ ಏನಾಗುತ್ತೆ ನಿಮಗೆ ಪೂರ್ವದಿಂದ ಈಶಾನ್ಯದಿಂದ ಉತ್ತರದಿಂದ ಮನೆಯೊಳಗೆ ಬೆಳಕು ಬರುತ್ತೆ ಅಲ್ವಾ ಅದು ಉತ್ತರಾಯಣ ಅಂತ ಅದಕ್ಕೆ ನಮಗೆ ಬಹಳ ಫೇವರೇಬಲ್ ಅದಕ್ಕೋಸ್ಕರ ನಾವು ಈ ಒಂದು ಮಕರ ಸಂಕ್ರಾಂತಿ ಅಂತ ಏನೋ ಅದನ್ನು ಬಹಳ ವಿಶೇಷವಾಗಿ ವಿಜೃಂಭಣೆ ಆಚರಣೆ ಮಾಡ್ತೇವೆ ಬಟ್ ಪ್ರತಿ ಸಂಕ್ರಾಂತಿಗೆ ಕೂಡ ನೀವು ಅದನ್ನು ಆಚರಣೆ ಮಾಡ್ಕೊಂಡಾಗ ಪ್ರತಿ ಸಂಕ್ರಾಂತಿ ಕೂಡ ನೀವೇನೋ ದೇವಸ್ಥಾನಕ್ಕೆ ಹೋದಾಗ ಅಥವಾ ನಿಮ್ಮ ನಾನು ಹೇಳ್ತೀನಿ ಮೂಲ ದೇವರಲ್ಲಿ ಓಕೆ ಮೂಲ ಯಾಕಂದರೆ ಮೂಲ ದೇವರಂತ ಏನುಂಟು ಅಥವಾ ನಿಮ್ಮ ಕುಟುಂಬದ ದೈವ ಅಂತ ಅಂತೇನುಂಟು ಅದು ಗುರು ಹಿರಿಯರು ಆ ಗುರು ಹಿರಿಯರು ಆರಾಧನೆ ಮಾಡ್ಕೊಂಡು ಬಂದಿರುವಂತ ಅಲ್ಲಿ ಸೂರ್ಯನ ಎನರ್ಜಿ ವಿಶೇಷ ರೀತಿಯಲ್ಲಿ ಇರ್ತದೆ ಯಾಕಂದರೆ ಗುರು ಆಗಿ ಹೋದವರು ಎಲ್ಲನ ಅಲ್ಲಿಯೇ ಪೂಜೆ ಮಾಡ್ಕೊಂಡು ಬಂದಿರೋ ಅದರ ಎನರ್ಜಿಯಲ್ಲಿ ವಿಶೇಷ ರೀತಿಯಲ್ಲಿ ಇರ್ತದೆ ಒಂದು ಸ್ಟೇಬಿಲಿಟಿ ಆದಂಥ ಎನರ್ಜಿ ಅದಕ್ಕೇ ಹೇಳೋದು ಯಾವಾಗ ಮ ಯಾವಾಗ ನಿಮ್ಮ ಕುಟುಂಬದಲ್ಲಿ ಒಂದು ಒಂದು ವೇಳೆ ಆರೋಗ್ಯದ ಸಮಸ್ಯೆ ಮಾಡ್ತಾ ಉಂಟು ನಿಮಗೆ ಅದು ಇನ್ನಿತರ ಸಮಸ್ಯೆ ಕಾಡ್ದು ಅದಕ್ಕೆ ದೈವ ದೇವರ ಮನೆ ಏನುಂಟು ಅದನ್ನು ರಿಪೇರಿ ಮಾಡಿಸಿ ಜೀರ್ಣೋದ್ಧಾರ ಮಾಡಿಸಿ ಅದಕ್ಕೆ ಪೇಂಟ್ ಕೊಡಿಸಿ ಮೂರ್ತಿ ಇಲ್ಲಾಂದರೆ ಮೂರ್ತಿ ತಂದಿಡಿ ನೀವು ಏನಾದರೂ ಕೂಡ ಏನು ದಿಕ್ಕತ್ತಿದೆ ಅಲ್ಲೇನು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡಿಕೊಳ್ಳಿ ಅದನ್ನು ಸರಿ ಮಾಡಿದಾಗ ಏನಾಯಿತು ನಿಮ್ಮ ಸೂರ್ಯ ಪರ್ಫೆಕ್ಟ್ ಆಗಿಬಿಟ್ಟ ಈಗ ನಿಮ್ಮ ಸೂರ್ಯ ಪರ್ಫೆಕ್ಟ್ ಆದರೆ ಜಾತಕದಲ್ಲಿ ಮತ್ತೆ ಏನು ಸಮಸ್ಯೆ ಉಂಟು ಎಲ್ಲ ಸೂರ್ಯ ಪರ್ಫೆಕ್ಟ್ ಆದರಲ್ಲಿ ಹಲವಾರು ಸಮಸ್ಯೆಗಳನ್ನು ಆತ ನಿವಾರಣೆ ಮಾಡ್ತೇನೆ ಸೊ ಈ ಲಾಜಿಕ್ ಮುಖಾಂತರ ಅದನ್ನು ನಾವು ಮಾಡಬೇಕಾಗುತ್ತೆ ಹೊರದು ಅದೆಲ್ಲ ಮೂಢನಂಬಿಕೆ ಅದು ಹಾಗೆ ಹೀಗೆ ನನ್ನ ಮಗ ಫಾರಿನ್ನಲ್ಲಿದ್ದಾನೆ ಅಮೇರಿಕಾದಲ್ಲಿದ್ದ ಅದು ನಾಳೆ ವ್ಯಾಧಿ ಬರುವಾಗ ಗೊತ್ತಾಗುತ್ತೆ ಯಾಕಂದರೆ ಅದರ ಮೂಲ ತತ್ವನೇ ವ್ಯಾಧಿಯನ್ನು ಕೊಡುವಂಥದ್ದು ಯಾರನ್ನಾದರೂ ಬೆಡ್ ಬೆಡ್ರಿಡನ್ ಮಾಡಿಬಿಡುತ್ತೆ ರೈಟ್ ತಾನೇ ಅಂತ ಪರಿ ಯಾಕಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡ್ಕೊಂಡು ಬಂದಿಲ್ಲ ಅಂತಾಯಿತು ಅರ್ಥ ಮಾಡ್ಕೊಂಡಿದ್ದಾನೆಲ್ಲ ಇದು ನಾನು ವಿದ್ ಲಾಜಿಕ್ ಮತ್ತು ಅದನ್ನು ಆ್ಯಸ್ಟ್ರಾಲಜಿಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೇನೆ ಇನ್ನು ಅದಕ್ಕೆ ಶಾಸ್ತ್ರದ ಮುಖಾಂತರ ಬೇರೆ ಬೇರೆ ಅರ್ಥ ಇರ್ಬೋದು ನಾನು ಅದನ್ನು ಓದಿಲ್ಲ ರೈಟ್ ತಾನೆ ಓಕೆನಾ ಸೊ ಬಟ್ ನಮಗೆ ಅದು ಬೇಕು ಅದು ಇಲ್ಲ ಅಂದರೆ ಆಗಲ್ಲ ಅದಕ್ಕೋಸ್ಕರನೇ ಪ್ರತಿ ವರ್ಷ ಏನು ನಿಮ್ಮ ದೈವಕ್ಕೆ ಆಗುತ್ತೆ ಅಲ್ವಾ ಅಲ್ಲಿ ಏನು ದರ್ಶನ ಆಗುತ್ತೆ ಅಲ್ವಾ ಏನೇ ಆದರೂ ಕೂಡ ಅಲ್ಲಿ ಹೋಗಬೇಕಾಗುತ್ತೆ ಮತ್ತು ಯಾರೆಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಪ್ರತಿದಿನ ಯಾರು ನೀರಿಡ್ತಾರೆ ಪ್ರತಿದಿನ ಯಾರು ಅದಕ್ಕೊಂದು ದೀಪ ಹಚ್ಚುತ್ತಾರೆ ಅವರೆಲ್ಲ ಬಹಳ ಚೆನ್ನಾಗಿರ್ಬೇಕು ಅದು ಈಗ ಈಗ ಏನಾಗುತ್ತೆ ತುಂಬ ಮನೇಲಿ ನಾಡಿದ್ರೆ ಅವರೆಲ್ಲ ಡ್ರಿಂಕ್ಸ್ ಮಾಡುವವರೇ ಆಗಿರ್ತಾರೆ ಯಾರು ಡ್ರಿಂಕ್ಸ್ ಮಾಡ್ತಾರೆ ಹ್ಯಾಕ್ ಹ್ಯಾಕ್ ಅಂತ ಅಂದ್ಕೊಂಡು ದೀಪ ಹಚ್ತಾರೆ ಓಕೆ ಸೊ ಆ್ಯಕ್ಚುಲಿ ಒಳ್ಳೆ ರಕ್ಷಣ ಅಂತ ಖಂಡಿತ ಅಲ್ಲ ಯಾಕಂದ್ರೆ ನೀವೇನು ಮಾಡ್ತೀರ ಸೂರ್ಯ ಮತ್ತೆ ರಾಹುವನ್ನು ಒಟ್ಟು ಮಾಡ್ಕೊಂಡ್ರಿ ಅದು ಸೂರ್ಯನ ಎನರ್ಜಿ ಆಯಿತು ನಿಮ್ಮ ದೈವ ದೇವರು ನೀವು ಡ್ರಿಂಕ್ಸ್ ಮಾಡ್ಕೊಂಡು ರಾಹು ಬಂದ್ಬಿಟ್ಟ ಸೂರ್ಯ ಮತ್ತು ರಾಹು ಒಟ್ಟಾಗ್ಬಿಟ್ರಿ ಈಗ ಏನಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಮೋಸ ಹೋಗಬೇಕು ನೀವೆಲ್ಲ ರೈಟ್ ತಾನೇ ನೀವು ಮೋಸ ಹೋಗ್ತೀರಾ ಭೂಮಿ ವಿಚಾರ ಮೋಸ ಹೋಗ್ತೀರಾ ಮದುವೆ ವಿಚಾರ ಮೋಸ ಹೋಗ್ತೀರಾ ಹಣಕಾಸಿನ ಮೋಸ ಹೋಗಿ ಯಾಕೆ ಯಾಕೆ ಅಂತ ವ್ಯಕ್ತಿಯನ್ನು ನೇಮಕ ಮಾಡಿದಿರ ನೀವು ಅವನು ಡ್ರಿಂಕ್ಸ್ ಮಾಡ್ಕೊಂಡು ಈಗ ಅದು ಮಾಡಿದ ಮೇಲೆ ಡ್ರಿಂಕ್ಸ್ ಮಾಡಲಿ ಓಕೆ ತೊಂದರೆ ಇಲ್ಲ ಇವನು ಡ್ರಿಂಕ್ಸ್ ಮಾಡ್ಕೊಂಡು ಅದನ್ನೇ ಮಾಡ್ತಾನದಾಗ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ರೈತ ಸೊ ಇದನ್ನೆಲ್ಲ ನಿಮ್ಮ ಕುಟುಂಬದ ದೈವ ದೇವರಲ್ಲಿ ಅದನ್ನೆಲ್ಲ ಇದ್ದಾಗ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಹೇಳಿ ಯಾಕಂದರೆ ಅದಕ್ಕೆ ಅಷ್ಟು ಪವರ್ ಇದೆ ಅಷ್ಟು ಅಂತ ಖಂಡಿತ ಅಲ್ಲ ಅಲ್ವಾ ನಮ್ಮ ತುಳುನಾಡು ಇರುವುದೇ ಅದರ ಮೇಲಿಂದ ಓಕೆ ನಾವು ಏನಿವತ್ತು ಸುಖ ಸಂತೋಷ ನೆಮ್ಮದೇನು ಅನುಭವಿಸ್ತಿದ್ದೇವೆ ಅದು ಅದರ ಮುಖಾಂತರ ಬರ್ತಾ ಉಂಟು ಅದನ್ನು ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ ಅದು ಕೂಡ ಈ ಎಲ್ಲ ಇರ್ತಾರೋ ಅಮೇರಿಕ ಲಂಡನ್ ಅಂತ ಅವರಿಗಂತೂ ಗೊತ್ತೇ ಆಗೋದಿಲ್ಲ ಬಟ್ ಅದು ನಮ್ಮದೇ ತಪ್ಪು ಯಾಕಂದರೆ ಸಂಸ್ಕಾರ ಕಲಿಸಿಕೊಟ್ಟಿಲ್ಲ ಅವರಿಗೆ ಮಕ್ಕಳಿಗೆಲ್ಲ ಅವರೆಲ್ಲ ಏನೇನೋ ಮಾಡಿರ್ತಾರೆ ಇಂಥ ಒಂದು ಪರಿ ಅದಕ್ಕೋಸ್ಕರ ದಯವಿಟ್ಟು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಗೊತ್ತಾಗುತ್ತೆ ನಿಮಗೆ ಓಕೆನಾ ರೈಟ್ ಈಗ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ದಿನೇಶ್ ಓಕೆ ಸೊ ಏನಾಗುತ್ತಮ್ಮ ಅವ್ರಿಗೆ ಈಗ ಫೋರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತೊಂಡು ರೈಟಾ ಹರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ರೈಟಾ ಹರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ಅವ್ರಿಗೆ ಫೋರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತೋಂಡು ಓಕೆ ಫೋರ್ಟಿ ಸಿಕ್ಸ್ ರನ್ನಿಂಗ್ ಆಗಬೇಕಾದ್ರೆ ಏನಪ್ಪಾಗದೆ ಜಸ್ಟ್ ವೆಯ್ಟ್ ಹೇಳಿಕೊಡ್ತೇನೆ ಓಕೆ ಓಕೆ ಕೆಲಸಕ್ಕೆ ಹೋಗುವಂಥ ಯೋಗ ಅಂತೂ ಇದೆಯಲ್ವಾ ಕೆಲಸದ ಆಲ್ರೆಡಿ ನೀವು ಹೇಳಿದಿರ ಇದೇನು ಅವ್ರಿಗೆ ಆರ್ ಲೆಟ್ರ್ ಬಂದಿದೆ ಓಕೆ ವೀಸಾ 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 ಬರುತ್ತಮ್ಮ ಪರವಾಗಿಲ್ಲ ನಾನು ಒಂದೇ ಅಂತ ಹೇಳ್ತೀನಮ್ಮ ಇವರು ಒಡ ಹುಟ್ಟಿದವರು ಯಾರು ಇರ್ತಾರಲ್ಲ ಅವರನ್ನು ಒಂದು ಎರಡು ಬಾರಿ ಡಿನ್ನರ್ಗೆ ಕರ್ಕೊಂಡು ಹೋಗಲಿಕ್ಕೆ ಹೇಳೀಮ್ಮ ಓಕೆ ಸೊ ಸಂಜೆ ಹೊತ್ತು ಅವ್ರು ಡಿನ್ನರ್ಗೆ ಡಿನ್ನರ್ ಮಾಡಿಸಿ ಅವ್ರಿಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡ್ಲಿಕ್ಕೆ ಹೇಳಿ ಇದು ಒಳ್ಳೆ ರೀತಿಯಲ್ಲಿ ಬರ್ತದಮ್ಮ ಆನಂತರ ಏನು ಗೊತ್ತಾ ಈಗ ಇದರಲ್ಲಿ ಎಲ್ಲೊಂದು ಕಡೆ ಬುಧ ಅಫ್ಲಿಕ್ಷನ್ಗೆ ಬಂದುಬಿಟ್ಟಿದ್ದಾನೆ ಬುಧ ಓಕೆ ಬುಧ ಏನು ಮಾಡ್ತಾನೆ ಸ್ವಲ್ಪ ತೊಂದರೆ ಕೊಡ್ತಾನೆ ಇವ್ರಿಗೆ ಓಕೆ ಬುಧ ತೊಂದರೆ ಕೊಡ್ತಾನೆ ಅದಕ್ಕೋಸ್ಕರ ಬುಧವಾರ ದಿವಸ ಒಂದು ಐನೂರು ಗ್ರಾಮ್ ಹೆಸರು ಕಾಳನ್ನು ಯಾರಿಗದು ದಾನ ಮಾಡಲಿಕ್ಕೆ ಹೇಳಿ ಓಕೆ ಸೊ ಇದು ಒಳ್ಳೆ ರಿಸಲ್ಟ್ ಕೊಡ್ತದೆ ಅವ್ರಿಗೆ ವೀಸಾ ತುರಂತ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಪರವಾಗಿಲ್ಲ ಬಟ್ ಒಂದಂತೂ ನೆನಪಿಟ್ಕೊಳ್ಬೇಕು ಯಾಕಂದರೆ ಮನೆಯಲ್ಲಿ ಇರುವಂಥ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿರುವಂತಹ ಕೆಲವೆಲ್ಲ ಏನು ಹೇಳ್ತಾರೆ ಈ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದನ್ನೆಲ್ಲ ಕಂಟಿನ್ಯೂ ಮಾಡುವ ಹಾಗಿಲ್ಲಮ್ಮ ಇದೆಲ್ಲವನ್ನು ನೀವೇನು ಮಾಡಬೇಕಾಗುತ್ತೆ ಒಂದು ಸಂಯಮ ಧಾರಣೆಯಿಂದ ನೀವು ಮನೆಯಲ್ಲಿ ಬಹಳ ಸೈಲೆಂಟ್ ಆಗಿರಬೇಕಾಗುತ್ತೆ ಏನು ಬೇಕೋ ಅದನ್ನೇ ಮಾತಾಡಬೇಕು ಸುಮ್ಮ ಸುಮ್ಮನೆ ಮಾತಾಡ್ಲಿಕ್ಕೆ ಅಂತೂ ಹೋಗಬಾರ್ದು ಅರ್ಥ ಆಯಿತಾ ಆ ಮನೆಯಲ್ಲಿ ನೋಡಿ ಆ ಮನೆಯಲ್ಲಿ ಯಾವತ್ತಿದ್ರೂ ಕೂಡ ಆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದ್ದೇ ಇರ್ತದೆ ಅಂದ್ರೆ ನಿಮಗೆ ಆ ಒಂದು ನೀವೇನು ಕನ್ವರ್ಸೇಷನ್ ಮಾಡ್ತೀರಾ ಏನು ಕಮ್ಯುನಿಕೇಟ್ ಮಾಡ್ತೀರಾ ನೋಡಿ ಜಗಳ ಆಗುತ್ತಾ ಇಲ್ವಾ ಅಂತ ಹಲೋ ಓಕೆ ಸೊ ನೋಡಿ ಇದೇ ಅದೇ ಒಂದು ಸೂಚನೆ ಓಕೆನಾ ಅದು ಯಾಕೆ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಎನಿವೆ ಇರಲಿ ಸೊ ಇಂಥ ಒಂದು ಪರಿಸ್ಥಿತಿ ಆ ಮನೆಯಲ್ಲಿ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಬುಧನನ್ನು ಚೆನ್ನಾಗಿಟ್ಕೊಳ್ಬೇಕು ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಬೇಕು ನಿಮ್ಮ ಒಡ ಹುಟ್ಟಿದವ್ರನ್ನ ಚೆನ್ನಾಗಿಟ್ಕೊಳ್ಳಿ ಸೊ ಒಂದು ಐನೂರು ಗ್ರಾಮ್ ಕಾಳನ್ನ ಯಾರಿಗಾದ್ರೂ ದಾನ ಮಾಡಿ ಬುಧವಾರ ದಿವಸ ದಾನ ಮಾಡಿ ಅಂತ ನಿಮಗೆ ಅದು ಲೆಟರ್ ಅಂತೂ ಲೆಟರಂತೂ ಬಂದೆ ಇದು ವಿಜಾ ಅಂತೂ ಬಂದೇ ಬರ್ತದೆ ಆನಂತರ ನೀವೇನು ಮಾಡಬೇಕು ಆ ಸಣ್ಣ ಮಕ್ಕಳು ಯಾರಾದರೂ ಇದ್ದರೆ ಸ್ವಲ್ಪ ಚಾಕ್ಲೇಟನ್ನು ಬುಧವಾರ ದಿವಸ ತಂದುಕೊಡಿ ಅವ್ರಿಗೆ ದ ಮೋಸ್ಟ್ ಫೇವರಬಲ್ ಆನಂದ್ರೆ ಮನೆಯಲ್ಲೇನು ಆ ರಿಲೇಷನ್ಶಿಪ್ ಪ್ರಾಬ್ಲಮ್ ಕಿರಿಕಿರಿ ಉಂಟು ಮಾಡ್ತೀರಾ ನೀವೊಂದು ಮಾತಾಡೋದು ಅವರೊಂದು ಮಾತಾಡೋದು ಇದೆಲ್ಲ ಉಂಟಲ್ವಾ ಮನೆಯಲ್ಲಿ ಸೊ ಅದನ್ನೆಲ್ಲ ದಯವಿಟ್ಟು ಆದಷ್ಟು ಶಾಂತ ರೀತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ ಬೇಗನೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇರಾಜೆ ನಾನು ರೈಟ್ ಗೊತ್ತಾಯ್ತು ಹಾಗಾದರೆ ನಿಮಗೆ ಹಲವಾರು ವಿಚಾರಗಳು ಇವತ್ತು ತಿಳಿಯಿತು ಅಂತ ಇಟ್ಕೊಳ್ತೀನಪ್ಪ ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಮೋಸ್ಟ್ ಫೇವರಬಲ್ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಯಾವತ್ತೂ ಕೂಡ ಮನೆ ದೈವ ದೇವರು ಅದು ಇದು ಯಾವುದನ್ನ ನೆಗ್ಲೆಟ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಮಲೆ ಮೂಲನಾಗ ಅಲ್ವಾ ಮೂಲನಾಗ ಮೂಲನಾಗನ ವಿಷಯ ಗೊತ್ತಾ ನಿಮಗೆ ಮೂಲನಾಗ ಯಾಕೆ ಬೇಕು ಮೂಲನಾಗ ಅಲ್ವಾ ಮೂಲನಾಗ ಅಂದರೆ ನಿಮ್ಮ ಜಾತಕದಲ್ಲಿರುವ ರಾಹು ರೈಟ್ ತಾನೇ ಅದು ತೊಂದರೆ ಕೊಡಬಾರ್ದು ನಿಮಗೆ ರೈಟ್ ತಾನೇ ಮೂಲನಾಗ ನಾಗ ಅಂದರೆ ನಿಮ್ಮ ರಾಹು ತೊಂದರೆ ಕೊಡಬಾರ್ದು ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಮೂಲನಾಗನೇ ಮೂಲನಾಗ ಅಂದ್ರೇನು ನಿಮ್ಮ ಗುರು ಹಿರಿಯರು ಆಚರಣೆ ಮಾಡ್ಕೊಂಡು ಅದು ಮೂಲ ಮೂಲ ಸ್ಥಾನ ಅದು ಓಕೆ ಸೊ ಅಲ್ಲಿ ಹೋದಾಗ ಅಲ್ಲಿ ಸೂರ್ಯನ ಎನರ್ಜಿ ವಿಷಯ ರೀತಿಯಲ್ಲಿ ಅಂದ್ರೆ ಸೂರ್ಯನ ನಾನು ಹೇಗೆ ಹೇಳ್ತೀನಿ ಅಂದರೆ ಒಂದು ವಸ್ತು ಇದ್ದಲ್ಲೇ ಇದೆ ಅದು ಮೂಮೆಂಟ್ ಇಲ್ಲ ಅರ್ಥ ಇದೆ ನಿಮಗೆ ಒಂದು ವಸ್ತು ಇದ್ದಲ್ಲಿ ಇದೆ ಮೂಮೆಂಟೇ ಇಲ್ಲ ಅದು ಸೂರ್ಯ ಓಕೆನಾ ರೈಟ್ ಅರ್ಥ ಇದೆ ನಿಮಗೆ ಸೂರ್ಯನಿಗೆ ಮೂಮೆಂಟ್ ಇಲ್ಲ ಅದರ ಸುತ್ತ ಭೂಮಿ ತಿರುಗುತ್ತೆ ಇರೋದು ಸೂರ್ಯ ಅಂತೂ ತಿರುಗಲ್ಲ ಅದಕ್ಕೋಸ್ಕರ ಅಲ್ಲಿ ಆ ಎನರ್ಜಿ ಕ್ರಿಯೇಟ್ ಆಗಿರ್ತದೆ ಆಗ ನೀವು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಎನರ್ಜಿ ನಿಮ್ಮ ಪಲ್ಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಯಾವಾಗ ನೀವು ಮೂಲ ನಾಗನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀರಾ ಅವಾಗ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಜಾತಕದ ರಾಹುವಿನ ನೆಗೆಟಿವಿಟಿ ಉಂಟು ಅಲ್ವಾ ರಾಹುಲ್ ನೆಗೆಟಿವಿಟಿ ಏನು ಬರ್ತೊಂಡು ಅದು ಕಡಿಮೆ ಆಗಲಿ ಸ್ಟಾರ್ಟ್ ಆಗಿದೆ ನಾಗ ದೋಷ ಏನು ಅದು ಕಡಿಮೆ ಆಗುತ್ತೆ ನಾಗ ದೋಷ ಅಂದ್ರೆ ಅದೇ ನೆಗೆಟಿವಿಟಿ ಓಕೆನಾ ನೆಗೆಟಿವಿಟಿ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ಇದನ್ನು ಕೂಡ ನೀವು ಫಾಲೋ ಮಾಡಿ ನೋಡಬಹುದು ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ಕಲ್ಸಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಏನಾಗುತ್ತೆ ಹಿಂದೂ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ತುಂಬಾ ಗೊತ್ತಿಲ್ಲ ಅದು ಬಿಟ್ಟು ಬೇರೆ ಎಲ್ಲವೂ ಕೂಡ ಗೊತ್ತಿದೆ ಹಿಂದೂ ಧರ್ಮದ ಬಗ್ಗೆ ಅಂತ ಗೊತ್ತಿಲ್ಲ ರೈಟ್ ತಾನೇ ಈಗ ಅಕ್ಬರ್ ಯಾರು ಬೀರ್ಬಲ್ ಯಾರು ಅದು ಯಾರು ಇದು ಯಾರು ಎಲ್ಲ ಗೊತ್ತಿದೆ ಯಾಕಂದ್ರೆ ಪಠ್ಯ ಪುಸ್ತಕದಲ್ಲಿ ಅದನ್ನೇ ಹಾಕಿಟ್ಟಿದ್ದಾರೆ ಬೇಕಾದೊಮ್ಮೆ ಹೋಗಿ ನೋಡಿ ಅದೇ ನಮ್ಮ ಹಿಂದೂಗಳಲ್ಲಿ ಕಿತ್ತೂರ ಚೆನ್ನಮ್ಮ ಯಾರು ಅವರ ಅಪ್ಪ ಯಾರು ಅವರ ಅಮ್ಮ ಒಂದು ಕೂಡ ಗೊತ್ತಿಲ್ಲ ಇದು ಮಕ್ಕಳಿಗೆ ಯಾಕಂದ್ರೆ ಪಠ್ಯ ಪುಸ್ತಕದಲ್ಲಿ ಇದೆ ಅದಿಲ್ಲ ಅಲ್ಲ ಒಂದು ಷಡ್ಯಂತ್ರದ ರೂಪದಲ್ಲಿ ಅದುಂಟು ನಮಗೆ ಬೇಕಾಗಿ ರೈಟ್ ಆ ಸೊ ಅದನ್ನೆಲ್ಲ ಸರಿ ಮಾಡಬೇಕು ಅಥವಾ ಅದನ್ನು ಜನರಿಗೆ ಕಲಿಸ್ಕೊಡ್ಬೇಕು ನಮ್ಮ ಹಿಂದೂ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಹಿಂದೂ ಧರ್ಮವನ್ನು ಕಲಿಸ್ಕೊಡ್ಬೇಕು ನಮ್ಮ ಆಚರಣೆ ಕಲಿಸ್ಕೊಡ್ಬೇಕು ನಮ್ಮ ಹಬ್ಬ ಹರಿದಿರನ್ನು ಕಲಿಸ್ಕೊಡ್ಬೇಕು ಅವ್ರಿಗೆ ಮೋಸ್ಟ್ ಫೇವರೇಬಲ್ ಆಗುತ್ತೆ ರೈಟ್ ತಾನೇ ಯಾಕಂದರೆ ಮುಂದಿನ ಮುಂದಿನ ಪೀಳಿಗೆ ಅವರೇ ತಾನೇ ಅವರೇ ತಾನೇ ಎಲ್ಲವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಯಾರು ಹೋಗ್ತಾರೆ ನಾವಂತೂ ಇರೋದಿಲ್ಲ ಅವರನ್ನು ತಗೊಂಡು ಹೋಗ್ತಾರೆ ಹಾಗಾದ್ರೆ ಆ ರೀತಿಯಾಗಿ ಇರಬೇಕು ತಾನೆ ಆ ರೀತಿಯಾಗಿ ಇರಬೇಕಾದ್ರೆ ನಾವು ಆ ರೀತಿಯಾಗಿ ಇರಬೇಕು ಓಕೆ ತಂದೆ ತಾಯಿ ಏನು ಮಾಡ್ತಾರೆ ತಂದೆ ತಾಯ ಸಂಸ್ಕಾರವಂತರಾಗಿ ಆ ಮನೆಯಲ್ಲಿ ಇರಬೇಕು ತಂದೆ ತಾಯಿಯ ಸಂಸ್ಕಾರನೇ ಮನೆ ಮಕ್ಕಳಿಗೆ ಏನು ಟ್ರಾನ್ಸ್ಫರ್ ಆಗುತ್ತೆ ಮಕ್ಕಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ನೀವೇವತ್ತು ಹೇಳ್ತೀರಾ ನನ್ನ ಮಕ್ಕಳು ತುಂಬಾ ಸಂಸ್ಕಾರವಂತರು ತುಂಬ ಚೆನ್ನಾಗಿದ್ದಾರೆ ಹಾಗಿದ್ದಾರೆ ಹೀಗಿದ್ದಾರೆ ಓಕೆ ಪರವಾಗಿಲ್ಲ ತುಂಬ ಚೆನ್ನಾಗಿದ್ದಾರೆ ನಾಳೆ ಅವರು ಯಾರ ಜೊತೆ ಓಡಿ ಹೋದರು ಈಗ ಸಂಸ್ಕಾರ ಎಲ್ಲಿ ಬಂತು ಈಗ ಅಲ್ವಾ ಯಾರ ಜೊತೆ ಓಡಿ ಹೋದರು ಏನೂ ಆಯಿತು ಲವ್ ಅದು ಇದು ಅಂತ ಓಡಿ ಏನು ಹಾಗಾದರೆ ನಿಮ್ಮಲ್ಲಿ ಏನೋ ವೀಕ್ನೆಸ್ ಇತ್ತು ಅಂತ ಆಯ್ತು ಆಯಿತಾ ಗಂಡ ಹೆಂಡತಿ ಮಧ್ಯೆ ಯಾವುದೋ ಒಂದು ವೀಕ್ನೆಸ್ ನಿಮ್ಮನ್ನು ಕಾಡ್ತಾಯಿತ್ತು ನಿಮಗೆ ಗೊತ್ತೇ ಇರಲಿಲ್ಲ ಅದು ಮಕ್ಕಳೆದುರಿಗೆ ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ ಮಕ್ಕಳದನ್ನು ನೋಡ್ಕೊಂಡು ಬಿಟ್ಟಿದ್ದಾರೆ ನೀವೇನು ಮಕ್ಕಳಿಗೆ ಕೊಡಬೇಕು ಅಂತ ಪ್ರೀತಿ ಅದನ್ನು ಕೊಟ್ಟಿಲ್ಲ ನೀವು ಹಾಗಾದರೆ ಒಂದು ವೀಕ್ನೆಸ್ ಇತ್ತು ಅದಕ್ಕೆ ಮಕ್ಕಳಿವತ್ತು ನಿಮ್ಮನ್ನು ರಿಜೆಕ್ಟ್ ಮಾಡಿ ಓಡಿ ಹೋಗ್ತಾ ಇದ್ದಾರೆ ಅಂದರೆ ಅದು ಕಾರಣ ಅರ್ಥ ಆಗುತ್ತೆ ನಿಮಗೆ ಯಾಕಂದರೆ ನಾವು ಎಲ್ಲ ರೀತಿಯಲ್ಲಿ ಹೇಳ್ತೇವೆ ನಮ್ಮ ನಮ್ಮ ಮಕ್ಕಳಿಗೆ ಹೊಡಿತೇನೆ ಬಡಿತೇನೆ ಸಂಸ್ಕಾರ ಕಲಿಸ್ತೇನೆ ಹಾಗೆ ಓಕೆ ನೋ ಪ್ರಾಬ್ಲಮ್ ಬಟ್ ಯಾವುದೋ ಒಂದು ವೀಕ್ನೆಸ್ ನಿಮ್ಮಿಂದ ಆಗ್ತಾ ಉಂಟು ಅದಕ್ಕೋಸ್ಕರ ಇವತ್ತು ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಎಲ್ಲೊಂದು ಕಡೆ ಡಿಸ್ಟ್ರಕ್ಷನ್ ಆಗಿ ಅವ್ರು ಓಡಿ ಹೋಗಿರ್ತಾರೆ ರೈಟ್ ಅರ್ಥ ಆಗುತ್ತಾ ಅದಕ್ಕೋಸ್ಕರ ಮಕ್ಕಳ ಮಕ್ಕಳು ನೋಡಿ ಮಕ್ಕಳು ನಾವು ಹೇಳಿದ್ದನ್ನು ಕೇಳುವುದಿಲ್ಲ ರೈಟ್ ಆ ಮಕ್ಕಳು ಹೇಳಿದ್ದನ್ನದು ಕೇಳುವುದಿಲ್ಲ ಅದಂತೂ ಯಾರೂ ಕೇಳುವುದಿಲ್ಲ ಅಲ್ವಾ ನನ್ನ ಮಕ್ಕಳಾಗಲಿ ನಿಮ್ಮ ಮಕ್ಕಳು ಕೇಳುವುದಿಲ್ಲ ಬಟ್ ನಾವು ಮಾಡಿದ್ದನ್ನು ಮಾಡ್ತಾರೆ ಇದು ಪಕ್ಕ ಓಕೆ ಮಾಡಿದ್ದನ್ನು ಮಾಡ್ತಾರೆ ಅವರು ಅನುಕರಣೆ ಮಾಡ್ತಾರಲ್ವ ಮಕ್ಕಳಂದರೆ ಬುಧ ಬುಧ ಅಂದ್ರೇನು ಕಾಪಿ ಕಾಪಿ ಅಂದರೆ ಬುಧ ಅಂದರೆ ಕಾಪಿ ಕಾಪಿ ಮಾಡ್ತಾರೆ ಅಂತ ಅರ್ಥ ನಮ್ಮನ್ನು ಕಾಪಿ ಮಾಡ್ತಾರೆ ಹೊರತು ಹೇಳಿದ್ದನ್ನು ಕೇಳುವುದಿಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆ ಕಲಿಬೇಕು ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳ ಸಂಸ್ಕಾರ ಚೆನ್ನಾಗಿರಬೇಕು ಅಂಥ ಸ್ಕೂಲ್ಗೆ ನೀವು ಹಾಕಬೇಕು ಮನೆಯಲ್ಲಿ ಕೂಡ ಅಂಥ ಸಂಸ್ಕಾರಗಳನ್ನು ನೀವು ಫಾಲೋ ಮಾಡಬೇಕು ನಂತರ ಮಕ್ಕಳು ರೈತನೇ ನೀವು ಫಾಲೋ ಮಾಡಬೇಕು ಅದು ಆಟೋಮೆಟಿಕ್ಲಿ ಮಕ್ಕಳಿಗೆ ಬರ ಸ್ಟಾರ್ಟ್ ಆಗುತ್ತೆ ನೀವೇನು ಬೇಕಾದ್ರೂ ಮಾಡಿ ಸಣ್ಣ ಮಗು ಇದ್ದಾಗಲೇ ಅದನ್ನು ಪ್ರಯತ್ನ ಮಾಡಿ ಅಲ್ವಾ ಈಗ ನಮ್ಮ ಮನೆಯಲ್ಲಿ ನಾನು ತುಂಬಾ ಸೈಲೆಂಟ್ ಆಗಿರ್ತೇನೆ ಹೆಚ್ಚಿಗೆ ಮಾತಾಡೋದಿಲ್ಲ ಎಷ್ಟು ಬೇಕೋ ಅಷ್ಟೇ ನಮ್ಮಲ್ಲಿ ಎಷ್ಟು ಬೇಕೋ ಅಷ್ಟೇ ಕನ್ವರ್ಸೇಷನ್ ಮಕ್ಕಳು ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಅವರು ತುಂಬ ಜಗಳ ಮಾಡೋದು ಅದು ಇದು ನಮ್ಮನೇಲಿ ಇಲ್ಲವೇ ಇಲ್ಲ ರೈಟ್ ತಾನೆ ಅರ್ಥ ಮಾಡಿಕೊಳ್ಳಿ ಇದನ್ನೆಲ್ಲ ಯಾಕೆ ಯಾಕಂದರೆ ನಾವೇ ಹಾಗೆ ಇರ್ತೇವೆ ಮಕ್ಕಳು ಹಾಗೆ ಇರ್ತಾರೆ ಈಗ ನಾನು ಮತ್ತೆ ಹೆಂಡತಿ ಜಗಳ ಮಾಡ್ಕೊಳ್ತೇವೆ ಅಂದರೆ ಫೈಟಿಂಗ್ ಮಾಡ್ಕೊಳ್ತೇವೆ ಅಂದರೆ ಮಕ್ಕಳು ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ ಫೈಟಿಂಗ್ ಮಾಡಲಿ ಏನು ಮಾಡೋಕ್ಕಾಗಲ್ಲ ಅರ್ಥ ಆಗುತ್ತೆ ನಿಮಗೆ ಯಾಕೆ ಹಾಗೆ ಬಂತಲ್ವ ಹಾಗಾದರೆ ನಮ್ಮನ್ನು ನಾವೇ ಸುಧಾರಿಸ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಉಂಟು ಅನಂತರ ನಮ್ಮ ಹಿಂದೂ ಧರ್ಮದ ಆಚರಣೆಗಳನ್ನು ಮಕ್ಕಳಿಗೆ ಹೇಳಬೇಕಾದಂಥ ಅನಿವಾರ್ಯತೆ ಇವತ್ತಿನ ಮಟ್ಟಿಗಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತೇಳಿ ದಯವಿಟ್ಟು ಅದನ್ನು ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರುತ್ತೆ ಅವರನ್ನ ಮೂಲ ನಾಗನಿಯಲ್ಲಿ ಕರ್ಕೊಂಡೋಗಿ ಅಲ್ಲಿಯ ವಿವರಣೆಗಳನ್ನು ಕೊಡಿ ಅವ್ರಿಗೆ ಹೇಳಿ ಇದು ಏನು ಅಂತ ಮುಂದಿನ ದಿನಗಳಲ್ಲಿ ಅವರಿಗೆ ಹೋಗ್ಲಿಕ್ಕೆ ಕೇಳಿ ನಿಮ್ಮ ದೈವ ದೇವರ ಬಳಿಗೆ ಕರ್ಕೊಂಡೋಗಿ ಅಲ್ಲಿ ಹೇಳಿ ದೈವ ದೇವರು ಯಾಕೆ ಬೇಕು ನಮಗೆ ಅಲ್ಲೋ ಯಾಕೆ ಪೂಜೆ ಮಾಡಬೇಕು ಅದನ್ನು ಹೇಳಿ ಸೊ ಇದನ್ನೆಲ್ಲ ಪರಿಗಣಿಸ್ಲಿಕ್ಕೆ ಪ್ರಯತ್ನ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿಯ ಮಹಾತ್ಮೆಗಳನ್ನು ಹೇಳಿ ಅಲ್ಲಿಯ ಮಹಿಮೆ ಹೇಳಿ ಪ್ರತಿ ಹಬ್ಬ ಹರಿದಿನ ಬರುವಾಗ ಅದರ ಮಹಾತ್ಮೆಯನ್ನು ಹೇಳಿ ಯಾಕೆ ಹಬ್ಬ ಹರಿದಿನ ಬರಬೇಕು ಯಾಕೆ ಆ ಹಬ್ಬ ಹರಿದಿನ ಯಾಕೆ ಬರುತ್ತೆ ನಿಮಗೆ ಅದರಲ್ಲಿ ಏನು ಮಾಡ್ಲಿಕ್ಕೆ ಸೊ ಇದೆಲ್ಲವನ್ನು ಕೂಡ ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ಟಾಗ ಮಕ್ಕಳು ಸಂಸ್ಕಾರವಂತರಾಗ್ತಾರೆ ಐತಾನೆ ಸೊ ಇವತ್ತು ನನ್ನ ಮನೆಯಲ್ಲಿ ಇಬ್ಬರು ಮಕ್ಕಳು ನನ್ನ ಇಬ್ಬರು ಮಕ್ಕಳಿಗೆ ನಾನು ಇದನ್ನು ಕಲಿಸ್ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಒಂದು ಮಕ್ಕಳಿಗೆ ನೀವು ಕಲ್ಸ್ಕೊಡ್ತೀರಾ ಒಂದು ಅಷ್ಟು ಮ ಆಗ ಏನಾಗುತ್ತೆ ಪ್ರತಿ ನಮ್ಮ ಹಿಂದೂ ಸಮಾಜ ರೈಟ್ ತಾನೆ ಹಿಂದೂ ಸಮಾಜ ನಮ್ಮ ಹಿಂದೂಸ್ತಾನ ಏನುಂಟು ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಅವರಿಗೆ ನಾಲೇಜೇ ತಾನೆ ಯಾವುದೇ ಕಾರಣ ಯಾಕಂದರೆ ಪಠ್ಯಪುಸ್ತಕ ಪುಸ್ತಕ ಆ ರೀತಿಯಾಗಿ ಷಡ್ಯಂತ್ರದಿಂದ ಮಾಡಿರುವಂಥ ಪಠ್ಯಪುಸ್ತಕ ಪುಸ್ತಕ ಬೇಕಾದರೂ ಹೋಗಿ ನೋಡಿ ಅಂತ ಹೇಳ್ತೇನೆ ಅದರಲ್ಲಿ ಯಾರ ಚರಿತ್ರೆ ಉಂಟು ಅಂತ ಗೊತ್ತಾಗುತ್ತೆ ನಿಮಗೆ ರೈತ ನಮ್ಮನ್ನು ಧ್ವಂಸ ಮಾಡಿದವರ ಚರಿತ್ರೆ ಅದರೊಳಗೆ ಹೋಗಿ ಹುಗಿದು ಹೋಗಿದೆ ರೈತನ ಯಾವುದೇ ಕಾರಣ ಕೂಡ ಎಲ್ಲ ಅದೇ ಅದನ್ನೇ ಓದಬೇಕು ಅದನ್ನೇ ಕೇಳಿಸ್ಕೊಳ್ಬೇಕಲ್ವಾ ಅಲ್ವಾ ಬಾಕಿ ಯಾವುದು ಕೂಡ ನಮಗೆ ಗೊತ್ತಿಲ್ಲ ನಮ್ಮ ವಿಚಾರ ಓಕೆ ಸೊ ಅದಕ್ಕೋಸ್ಕರ ಸರ್ ನಾವು ಪ್ರಯತ್ನ ಮಾಡೋಣ ನೀವು ನಾವು ಎಲ್ಲ ಒಟ್ಟು ಸೇರಿ ಪ್ರಯತ್ನ ಮಾಡೋಣ ನಮ್ಮ ಹಿಂದೂ ರಾಷ್ಟ್ರ ಓಕೆ ನಮ್ಮ ಹಿಂದೂಸ್ತಾನವನ್ನು ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡೋಣ ಅಲ್ಲ ಈಗ ಮೇಲೆ ತರಬೇಕಂದ್ರೆ ನಾವೇನು ಮಾಡಲಿಕ್ಕೆ ಆಗುದಿಲ್ಲಪ್ಪ ಬಟ್ ಸಂಸ್ಕಾರ ಕಲ್ಸ್ಬೋದು ತಾನೆ ಸೊ ಮಕ್ಕಳು ಚೆನ್ನಾಗಿದೆ ಎಲ್ಲ ಸರಿ ಇರ್ತಾರೆ ಏನು ಸಂಬಂಧ ಆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಈಗ ದೀಪಾವಳಿ ಬರ್ತಾ ಉಂಟಂತ ಇಟ್ಕೊಂಡು ದೀಪಾವಳಿ ಬಂದಾಗ ಒಂದು ವೈಬ್ರೇಷನ್ ಹೇಗಿರ್ತದೆ ನೋಡಿ ಅಲ್ವಾ ಒಂಥರ ಖುಷಿ ಖುಷಿ ವೈ ವೈಬ್ರೇಷನ್ ಇರ್ತದೆ ಎಲ್ಲರೂ ಖುಷಿಯಾಗಿರ್ತಾರೆ ಅಲ್ವಾ ಎಲ್ಲರೂ ಹೊಸ ಹೊಸ ಬಟ್ಟೆ ತರ್ತಾರೆ ಆಚರಣೆ ಮಾಡ್ತಾರೆ ಎಂಜಾಯ್ ಮಾಡಿ ಮಾಡ್ತಾರೆ ತಾನೇ ದೀಪ ಯಾಕೆ ಯಾಕಂದರೆ ಆ ಮೂಮೆಂಟಲ್ಲಿ ಎಲ್ಲರ ಮನಸ್ಸಲ್ಲಿ ಕೂಡ ಒಂದು ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ವಾತಾವರಣನೇ ಶುದ್ಧ ಆಗಿರ್ತದೆ ರೈತನ ವಾತಾವರಣ ಟೋಟಲಿ ಪ್ರಶಾಂತವಾಗಿರ್ತದೆ ಓಕೆನಾ ರೈಟಾ ಸೊ ಅದೇ ರೀತಿ ನಮ್ಮ ಮಕ್ಕಳಿಗೆ ಪ್ರತಿ ಬಾರಿ ಕೂಡ ನಾವು ನಮ್ಮತನವನ್ನು ಹೇಳಿಕೊಟ್ಟಾಗ ಏನಾಗುತ್ತೆ ಇಡೀ ಹಿಂದೂಸ್ಥಾನದಲ್ಲಿ ಅಂಥ ವೈಬ್ರೇಷನ್ ಕ್ರಿಯೇಟ್ ಆದಾಗ ಇಲ್ಲಿ ಬೇರೆ ಯಾವುದೇ ಗಲಾಟೆಗಳು ನಡಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ವೈಬ್ರೇಷನ್ ನೆಂಡು ಪಾಸಿಟಿವ್ ಬಲ್ಲಿಗೆ ಸ್ಟಾರ್ಟ್ ಆಗಿದೆ ನಾವು ಎಂಜಾಯ್ ಮಾಡಿದೆ ಮಕ್ಕಳುಗಳು ಎಂಜಾಯ್ ಮಾಡಿದೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಂದು ಬೇಡ ಸೊ ನಮ್ಮ ತುಲಾ ರಾಶಿ ತುಲಾ ಲಗ್ನದವರಿಗೆ ಏನೆಲ್ಲ ಪರಿಹಾರ ಹೇಳಿದ್ದೇನೆ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಸ್ ದ ಮೋಸ್ಟ್ ಫೇರಬಲ್ ನೆಕ್ಸ್ಟ್ ಬಂದು ಬೇಡ ವೃಷ್ಟಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಗುರುವಿನಿಂದ ಯಾವ ರಿಸಲ್ಟ್ ಇರುತ್ತೆ ಹೇಗೆ ಗುರು ಕೆಲಸ ಮಾಡ್ತಾನೆ ಖಂಡಿತ ಅದನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾನೆ ಓಕೆ ರೈಟ್ ವೃಷ್ಟಿಕ ರಾಶಿ ವೃಶ್ಚಿಕ ಲಗ್ನ ಓಕೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಕನ್ಯಾ ಲಗ್ನ ರಾಶಿ ಕನ್ಯಾ ರಾಶಿನೇ ಲಗ್ನವಾಗಿ ಬಂದಾಗ ವೃಶ್ಚಿಕ ರಾಶಿನೇ ಲಗ್ನವಾಗಿ ಬಂದಾಗ ಆನಂತರ ಮೀನರಾಶಿನೇ ಲಗ್ನವಾಗಿ ಬಂದಾಗ ಕನ್ಯಾ ವೃಶ್ಚಿಕ ಮೀನ ಯಾಕಂದರೆ ಇದು ಮೂರು ಕೂಡ ದುಸ್ಥಾನಗಳಲ್ಲಿ ಅದನ್ನು ಪರಿಗಣಿಸಲ್ಪಟ್ಟಿದೆ ಈಗ ಮೀನರಾಶಿ ಏನು ತೊಂದರೆ ಇಲ್ಲ ಮೀನರಾಶಿಯಲ್ಲಿ ಏನಿರ್ತದೆ ಅಂದರೆ ಆ ನಂಬಿಕೆಯನ್ನು ಇಟ್ಕೊಂಡು ಹೋಗಬೇಕಾಗಿದೆ ಮೀನರಾಶಿಯಲ್ಲಿ ಲಾಜಿಕ್ ನಡೆಯುವುದಿಲ್ಲ ಎಲ್ಲವೂ ದೇವರ ಮೇಲೆ ನಂಬಿಕೆ ದೇವರಿದ್ದಾನೆ ಅವ್ನು ನಡೆಸ್ತಾನೆ ಅವನಿಂದಲೇ ಆಗುವುದು ಅವನೇ ಅಲ್ಲ ಅವ್ನು ಬಿಟ್ಟರೆ ಬೇರೆ ಅಲ್ಲ ಸೊ ಇದು ಮೀನರಾಶಿಯಲ್ಲಿ ಇರುವಂಥದ್ದು ತಾನೆ ಬಟ್ ಅದು ಅದು ನಿಮಗೆ ಬಂತು ಆ ರೀತಿಯಾಗಿ ಒಂದು ಥಾಟ್ಸ್ ಬಂತು ಅಂದರೆ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಓಕೆ ಒಂದು ವೇಳೆ ಥಾಟ್ಸ್ ಬಂದಿಲ್ಲ ಅಂದರೆ ಅದು ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಓಕೆ ಅದಕ್ಕೋಸ್ಕರ ರಾಶಿ ಲಗ್ನವಾಗಿ ಬಂದಾಗ ವೃಶ್ಚಿಕ ರಾಶಿ ಲಗ್ನವಾಗಿ ಬಂದಾಗ ಮೀನರಾಶಿನೇ ಲಗ್ನವಾಗಿ ಬಂದಾಗ ಕೆಲವೊಂದು ಬಾರಿ ಸ್ವಲ್ಪ ಸಮ ಉಂಟು ಅದರಲ್ಲಿ ಕೂಡ ವೃಶ್ಚಿಕ ರಾಶಿ ಲಗ್ನವಾಗಿ ಬಂದಾಗ ಈಗ ವೃಷ್ಟಿಕ ರಾಶಿ ಮತ್ತೆ ವೃಷ್ಟಿಕ ರಾಶಿಯಲ್ಲಿ ಚಂದ್ರ ಇದ್ದರೆ ನಿಮಗೆ ವೃಶ್ಚಿಕ ರಾಶಿ ಅಥವಾ ಲಗ್ನದಲ್ಲಿ ಬಂದಾಗ ಕೂಡ ವೃಷ್ಟಿಕ ರಾಶಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ ಅಂತ ನಿಮ್ಮ ಪಾಲಿಗೆ ಇದ್ದೇ ಇರ್ತಾರೆ ರೈಟ್ ನಾನು ವೃಷ್ಟಿಕ ಲಗ್ನದವರಿಗೆ ಏನಾಗಿರ್ತದೆ ಮಾನಸಿಕ ರೀತಿಯಲ್ಲಿ ಆಘಾತಗೊಂಡಿರ್ತಾರೆ ನಮ್ಮ ವೃಷ್ಟಿಕ ಲಗ್ನದವರು ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ ನಮ್ಮ ವೃಷ್ಟಿಕ ರಾಶಿಯವರು ಅವರಿಗೆ ಭಾವನೆಗಳೇ ಸತ್ತು ಹೋಗಿರ್ತವೆ ಅಂತ ಒಂದು ಇಂಡಿಕೇಶನ್ ಭಾವನೆಗಳೇ ಇರಲ್ಲ ಭಾವನೆಗಳೇ ಸತ್ತೋಗಿಬಿಡ್ತವೆ ಪಾಪ ಏನು ಮಾಡಬೇಕು ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ ಅದಕ್ಕೋಸ್ಕರ ನಾನೊಂದು ರೆಮಿಡಿ ಹೇಳಿದ್ನಲ್ಲೋ ಅಕ್ಕಿಯ ರೆಮಿಡಿ ಸೊ ಅದನ್ನು ಫಾಲೋ ಮಾಡಿದಾಗ ವೃಷ್ಟಿಕ ವೃಷ್ಟಿಕ ರಾಶಿಯವರು ಒಳ್ಳೆ ರಿಸಲ್ಟನ್ನು ಅನ್ನು ಪಡ್ಕೊಳ್ಳಿಕ್ಕೆ ಅವರಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಮಾತಾಡ್ತೀನಿ ವೃಷ್ಟಿಕ ಲಗ್ನಕ್ಕೆ ಗುರು ಮಹಾರಾಜರು ಏನಪ್ಪ ಮಾಡ್ತಾರೆ ಯಾವ ರೀತಿ ರಿಸಲ್ಟನ್ನು ಅನ್ನು ಪ್ರೊಡ್ಯೂಸ್ ಮಾಡಬಲ್ಲರು ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಗುರು ಎಲ್ಲಿ ಬಂದ್ಬಿಟ್ಟಿರ್ತಾನೆ ಇವತ್ತು ನಾಲ್ಕನೇ ಮನೆಯಲ್ಲಿ ಓಕೆ ಫೋರ್ಥ ಹೌಸ್ ಅಲ್ಲಿ ಗುರು ಬಂದ್ಬಿಟ್ಟಿದ್ದಾನೆ ಓಕೆ ಇಷ್ಟವರೆಗೆ ತರ್ಡ್ ಇದ್ದ ಈಗ ಫೋರ್ತ್ ಹೌಸಲ್ಲಿ ಗುರು ಬಂದ್ಬಿಟ್ಟಿದೆ ಓಕೆ ಫೋರ್ತ್ ಹೌಸಲ್ಲಿ ಗುರು ಬಂದಾಗ ಏನಾಗುತ್ತೆ ಫೋರ್ತ್ ಹೌಸ್ ಏನುಂಟು ಗುರುವಿನ ಭಾವ ಈಗ ಇರೋದು ಕುಂಭರಾಶಿಯಲ್ಲಿ ಬಟ್ ಭಾವ ಉಚ್ಚ ಭಾವ ಓಕೆ ಗುರು ಅಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ ಅಂತ ಒಂದು ಇಂಡಿಗೇಷನ್ ಇರ್ತದೆ ರೈಟ್ ಈಗ ನಿಮ್ಮ ನಿಮ್ಮ ಜಾತಕದಲ್ಲಿ ಆ ನಾಲ್ಕು ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರೆಗೆ ನಾಲ್ಕನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಹೋಗ್ತಾ ಉಂಟು ಅದರ ಮೇಲಿಂದ ಗುರು ಭ್ರಮಣ ಮಾಡಿದಾಗ ಒಂದೊಂದು ಬೇರೆ ಬೇರೆ ರಿಸಲ್ಟ್ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಏನೇ ಇದ್ದರೂ ಕೂಡ ಎಲ್ಲೊಂದು ಕಡೆ ಗುರು ನಾಲ್ಕನೇ ಮನೆಯಲ್ಲಿ ಬಂದಾಗ ಆತ ಉಚ್ಚ ಫಲವನ್ನು ಕೊಡಬಲ್ಲ ಅಂತ ಒಂದು ಇಂಡಿಗೇಷನ್ ಇರ್ತದೆ ಓಕೆನಾ ಗುರು ಯಾರು ನಿಮ್ಮ ಜಾತಕಕ್ಕೆ ಆತ ಕುಟುಂಬಾಧಿಪತಿ ಆನಂತರ ಆತ ಪಂಚಮಾಧಿಪತಿ ಅಂದರೆ ಮಕ್ಕಳ ರಿಲೇಟೆಡ್ ವಿದ್ಯೆಯ ರಿಲೇಟೆಡ್ ರೈಟ್ ತಾನೆ ಆತ ಆತ ಈಗ ಉಚ್ಚನಾಗಿ ಬಿಟ್ಟಿದ್ದಾರೆ ಓಕೆ ಸೊ ಏನಾಗುತ್ತೆ ಈಗ ಅಲ್ವ ಇದರಲ್ಲಿ ಏನೋ ಏನು ರಿಸಲ್ಟ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ ಗುರು ನಾಲ್ಕನೇ ಮನೆಗೆ ಬಂದಿದ್ದಾನೆ ಅಂದಾಗ ಪ್ರಾಪರ್ಟಿ ವಿಚಾರ ಇನ್ಫ್ಲುಯೆನ್ಸ್ ಆಗುತ್ತೆ ರೈತ ಏನು ಪ್ರಾಪರ್ಟಿ ಉಂಟು ಇನ್ಫ್ಲುಯೆನ್ಸ್ ಆಗುತ್ತೆ ಅದರ ಜೊತೆಗೆ ಗುರು ಇದ್ದಾನೆ ಧನಿಷ್ಠ ನಕ್ಷತ್ರ ನಕ್ಷತ್ರಾಧಿಪತಿ ಕುಜಾ ಕುಜಾ ಇದ್ದಾನೆ ತುಲಾರಾಶಿಯಲ್ಲಿ ತುಲಾರಾಶಿ ಇದೆ ಹನ್ನೆರಡನೇ ಮನೆಯಲ್ಲಿ ಹಾಗಾದರೆ ಹನ್ನೆರಡನೇ ಮನೆ ಅಂದರೆ ಏನಾಯಿತು ಬೇರೆಯವರಿಗೆ ಕೊಡುವಂಥದ್ದು ಓಕೆ ಯಾರಿಗೂ ಕೊಟ್ಟುಬೇಡ ಬೇರೆಯವ್ರಿಗೆ ಕೊಟ್ಟುಬೇಡೋಣ ದಾನ ಮಾಡಿಬೇಡ ಅಂಥದ್ದು ಹಾಗಾದರೆ ತುಲಾರಾಶಿ ಇದ್ದಾಗ ಬಟ್ವಾಡೆ ಆಗುವಂಥದ್ದು ರೈತನೇ ಅಲ್ಲಿ ಬಟಟ್ವಾಡೆ ಆಗ್ಬೋದು ಏನೋ ಡಿಸ್ಟ್ರಕ್ಷನ್ ಬಟ್ವಾಡೆ ಆಗಿ ಮಾಡಬಹುದು ಹಾಗಾದರೆ ಪ್ರಾಪರ್ಟಿಯನ್ನು ಬಟ್ವಾಡೆ ಮಾಡುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಇಷ್ಟು ಇಷ್ಟವರಿಗೆ ಪ್ರಾಪರ್ಟಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮನ್ನು ನಿವಾರಣೆ ಮಾಡಿಕೊಂಡು ಪ್ರಾಪರ್ಟಿಯನ್ನು ಪಾಲುಪಟ್ಟಿ ಮಾಡಿಕೊಳ್ಳುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಯಾರಿಗೆಲ್ಲ ವೃಷ್ಟಿಗೆ ರಾಶಿಗೆ ಪ್ರಾಬ್ಲಮ್ ಇದೆ ಮೇ ಬಿ ಆ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅದರಲ್ಲೂ ಕೂಡ ತಂದೆಯಿಂದ ಬಂದಂಥ ಪ್ರಾಪರ್ಟಿ ಕೆಲವರಿಗೆಲ್ಲ ಅವರ ಪಾರ್ಟ್ನರ್ ಅವರ ಮನೆಯಿಂದ ಬಂದಂಥ ಪ್ರಾಪರ್ಟಿ ತಾಯಿ ಮನೆಯಿಂದ ಬಂದು ಏನು ಕೂಡ ಅನ್ಸಸ್ಸಸ್ ಪ್ರಾಪರ್ಟಿ ಏನೇ ಇದ್ದರೂ ಕೂಡ ಆ ಪ್ರಾಪರ್ಟಿಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಬಟ್ವಾರ ಆಗುವಂಥ ಯೋಗ ಅಥವಾ ಅದನ್ನು ಹಂಚಿಕೊಳ್ಳುವಂಥ ಯೋಗ ನಿಮ್ಮ ಪಾಲಿಗೆಂದು ಬಂದು ನಿಂತಿದೆ ಅದಕ್ಕೆ ಬೇಕಾಗಿ ಡೆಫಿನೆಟಾಗಿ ನೀವು ಪ್ರಯತ್ನ ಮಾಡಬಹುದು ಅಂತ ಇಂಡಿಕೇಷನ್ ಇದೆ ಯಾಕಂದರೆ ಗುರು ನಾಲ್ಕನೇ ಮನೆಯಿಂದ ಹೋಗ್ತಾ ಇದ್ದೇನೆ ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ಓಕೆ ತೋ ತುಂಬ ಚೆನ್ನಾಗಿ ಅದಕ್ಕೆ ಬೇಕಾಗಿ ಯಾರಿಗೆಲ್ಲ ಅದರ ಪ್ರಾಬ್ಲಮ್ ಉಂಟು ಅವರು ಪ್ರಯತ್ನ ಮಾಡಿ ಈಗ ನಿಮ್ಮ ಜಾತಕದ ದಶಾಭಕ್ತಿಯನ್ನು ಅದು ತೋರಿಸ್ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ರಾಹು ದಶನೇ ನಡೀತಾಂಟಾದ ರಾಹು ಭಕ್ತಿನೇ ನಡೀತಾಂಟಾಗ ಡಿಸ್ಟರ್ಬೆನ್ಸ್ ಇದ್ದೇ ಇರ್ತದೆ ಯಾಕಂದರೆ ಅದು ಕೋರ್ಟ್ ಕಚೇರಿಗೆ ಕೂಡ ಹೋಗ್ಬೋದು ಯಾರಾದ್ರೂ ಅದನ್ನು ತೆಗೆದು ಕೋರ್ಟ್ ಕಚೇರಿಗೆ ಹಾಕ್ಬೋದು ಬೇಡ ಅಂತ ರೈಟ್ ತಾನೇ ಬಟ್ ನಾನಂತೂ ಇಷ್ಟಂತೂ ಹೇಳ್ತೇನೆ ಪ್ರಾಪರ್ಟಿ ವಿಚಾರದಲ್ಲಿ ದಯವಿಟ್ಟು ತುಂಬ ಜಗಳ ಮಾಡಲಿಕ್ಕೆ ಹೋಗೋದಾಗಲಿ ಯಾವುದು ಬೇಕಾಗಿಲ್ಲ ನಾನು ಹೇಳ್ತೀನಿ ನಿಮಗೆ ಆ ಪಾಲು ಪಟ್ಟಿ ಏನಾಗುತ್ತೆ ಆ ಪಾಲುಪಟ್ಟಿ ಅದನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಒಂದು ವೇಳೆ ಮೋಸ ಮಾಡ್ತಾ ಇದ್ದಾರೆ ಅಂದಾಗ ಅದರ ವಿರುದ್ಧ ಸೆಟೆದು ನಿಲ್ಲದೇಬೇಕು ಅದು ವಿಷಯ ಬೇರೆ ಬಟ್ ಮೋಸ ಮಾಡ್ತಾ ಇಲ್ಲ ಬಟ್ ನನಗೆ ಆಸೆ ಜಾಸ್ತಿ ನಾನು ದೊಡ್ಡ ಮಗ ಅಲ್ವಾ ನಾನು ದೊಡ್ಡ ಮಗ ನನಗೆ ಪಾಲು ಜಾಸ್ತಿ ಬೇಕು ಅಲ್ವಾ ಆನಂತರ ನಾನು ತಂದೆಯನ್ನು ತುಂಬ ಚೆನ್ನಾಗಿ ನೋಡಿದೆ ನನಗೆ ಪಾಲು ಜಾಸ್ತಿ ಬೇಕು ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿ ನನಗೆ ಪಾಲು ಜಾಸ್ತಿ ಹಾಗಾದರೆ ನೀವು ಕೆಲಸ ಮಾಡಿದ್ದು ಅವರ ಸೇವೆ ಮಾಡಿದ್ದು ಪಾಲು ಬೇಕಂತಲೇ ಕೆಲಸ ಮಾಡಿರಬೇಕು ರೈಟಾ ಸ್ವಾರ್ಥಿ ಆದರೆ ನೀವು ರೈಟ್ ತಾನೇ ವಿಫರೀತ ರೀತಿಯಲ್ಲಿ ರೈಟ್ ತಾನೆ ನಿಮಗೆ ನಿಮ್ಮ ತಂದೆ ಅದು ನಿಮ್ಮ ತಾಯಿ ನಿಮ್ಮನ್ನು ನೋಡ್ಕೊಂಡಿದ್ದಾರೆ ಅದಕ್ಕೆ ಬೇಕಾಗಿ ನೀವು ಸೇವೆ ಮಾಡಿಲ್ಲ ನೀವು ಅಲ್ಲಿ ಪಾಲು ಬಟ್ಟಿ ಉಂಟು ಅವರಲ್ಲಿ ಆಸ್ತಿ ಉಂಟು ಅವರಲ್ಲಿ ಜುವೆಲ್ರಿ ಉಂಟು ಅದಕ್ಕೋಸ್ಕರ ಸೇವೆ ಮಾಡಿದರೆ ಓಕೆ ಅದಕ್ಕೇನು ಬೆಲೆನೇ ಇಲ್ಲ ತಾನೇ ಯಾವುದೇ ಕಡೆ ಬೆಲೆ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಲ್ವ ಏನು ಪ್ರಾಪರ್ಟಿ ಬರುತ್ತೆ ಸೊ ನಿಮ್ಮ ಪಾಲಿಗೆ ಅದು ಕೂಡ ನ್ಯಾಯಯುತವಾಗಿ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ ನಿಮ್ಮ ಪಾಲಿಗೆ ಮಾಡ್ಕೊಳ್ಳಿ ಅಥವಾ ಮಾರಿಬಿಡ್ತಾರೆ ಮಾರಿಬಿಡಿ ಇಟ್ಕೊಳಿದ್ರೆ ಇಟ್ಕೊಳ್ಳಿ ಮನೆ ಕಟ್ಟು ಮನೆ ಕಟ್ಟಿ ಶಾಂತ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಪ್ರಾರಂಭ ಮಾಡಿ ಸುಮ್ಮನೆ ಅದರ ಬಗ್ಗೆ ಹೋಗಿ ಅದನ್ನು ಕೋರ್ಟಿಗೆ ಹಾಕೋದು ಯಾರನ್ನೋ ಕೋರ್ಟಿಗೆ ಎಳೆಯೋದು ಬಹಳ ಜಗಳ ಮಾಡೋದು ಕೆಲವರೆಲ್ಲ ಕೊಲೆನೆ ಮಾಡಿರ್ತಾ ಅಂತ ಬರೆ ಅದು ಏ ಅದು ಏನು ಹೊತ್ಕೊಂಡು ಹೋಗ್ತೀರಾ ಹೋಗುವಾಗ ಏನಾದರೂ ಆಯಿತಾ ಈಗ ಪುನೀತ್ ರಾಜ್ಕುಮಾರ್ ಪಾಪ ಅಷ್ಟೆಲ್ಲ ಮಾಡಿಟ್ಟಿದ್ದಾರೆ ಅಥವಾ ಅಷ್ಟು ಜನರಿಗೆ ಉಪಕಾರ ಮಾಡಿದ್ದಾರೆ ಹೋಗುವಾಗ ಹೆಸರನ್ನಷ್ಟೇ ಕಳಿಸ್ಕೊಂಡು ಹೋದರು ಅಲ್ವಾ ಆ ಪುಣ್ಯವನ್ನು ಕಳ್ಸಿಕೊಂಡು ಹೋದರು ಎಲ್ಲರೂ ಅವ್ರ ಎಲ್ಲರ ಬಾಯಲ್ಲಿ ಕೂಡ ಅವರು ಪರಮಾತ್ಮನಾಗ್ಬಿಟ್ಟು ಈಗ ರೈಟ್ ತಾನೇ ಪುಣ್ಯ ಕಳಿಸ್ಕೊಂಡು ಹೋಗ್ಬಿಟ್ರು ಬೇರೆ ಏನು ತಗೊಂಡೋಗಿಲ್ಲ ತಾನೆ ಯಾಕೆ ಗೊತ್ತಾಗಲ್ಲ ನಿಮಗೆ ಮೊನ್ನೆ ಹೋದೆ ನಾನು ಆ ಬೆಂಗಳೂರಿಗೆ ಹೋದಾಗ ಅವರ ಸಮಾಧಿಗೆ ಹೋದೆ ಸಮಾಧಿಗೆ ಹೋದಾಗ ಅದೇನೇನ ಬರುದು ಏ ಮನುಷ್ಯ ಏನು ತಗೊಂಡು ಹೋಗ್ತೀಯಪ್ಪ ಏನಿಲ್ಲ ಅಲ್ವ ಒಂದು ಆರಡಿ ಇದರಲ್ಲಿ ಮಲಗಿದ್ದಾರೆ ಪಾಪ ಏನು ಮಾಡ್ಲಿಕ್ಕಾಗುತ್ತೆ ಸಮಾಧಿ ಅದರಿಂದ ಕೂಡ ಕಣ್ಣೀರು ಬರುತ್ತೆ ಪಾಪ ಕಾಣಿಸ್ತದೆ ಅಲ್ವ ಏನಾದರೂ ಆಯಿತಾ ಅದರಿಂದ ಪಾಠ ಕಲಿಬೇಕು ತಾನೆ ನಾವೆಲ್ಲ ಅರ್ಥ ಆಗುತ್ತಾ ಅದು ಅದನ್ನು ಇಟ್ಕೊಂಡು ಪಾಠ ಕಲಿಬೇಕು ತಾನೆ ನಮಗೆ ಮಾತ್ರ ಬುದ್ಧಿನೇ ಬರೋಲ್ಲ ಅದಕ್ಕೋಸ್ಕರ ಕೆಲವರನ್ನು ನೋಡಿರ್ತಾರೆ ಒಂದು ಇಂಚು ಜಾಗಕ್ಕೋಸ್ಕರ ಜಗಳ ಮಾಡುವರು ಅವನನ್ನು ಬಿಡುವುದಿಲ್ಲ ಹಾಗೆ ಮಾಡೋದಿಲ್ಲ ಹೀಗೆ ಏ ಕೋರ್ಟ್ ಕಚೇರಿಗೆ ಹಾಕಿದರೆ ಜಾಗ ಯಾರಿಗೆ ಬರ್ತದೆ ಮತ್ತೆ ನಿಮ್ಮ ಮೊಮ್ಮಕ್ಕಳಿಗೆ ಬರ್ತದೆ ನಿಮಗಂತೂ ಇರುವುದಿಲ್ಲ ನೀವು ಬ ನಿಮಗೆ ಭಗವಂತ ಕೊಟ್ಟ ಅದನ್ನು ಉಪಯೋಗ ಮಾಡ್ಕೊಳ್ಳಿಪ್ಪ ಅದನ್ನು ಅದರಲ್ಲಿ ಎಂಜಾಯ್ ಮಾಡಿ ಮನೆ ಕಟ್ಟಿ ಎಂಜಾಯ್ ಮಾಡಿದ ಭಗವಂತ ಕೊಟ್ಟು ಬಿಟ್ಟ ಬಟ್ ಕೋರ್ಟ್ ಕಚೇರಿಗೆ ಹಾಕಿಬಿಟ್ರೀಗ ಈಗ ಅವ್ರಿಗೂ ಇಲ್ಲ ನಿಮಗೂ ಇಲ್ಲ ಆಯಿತಾ ಇನ್ನೊಂದು ಕೋರ್ಟ್ ಕೋರ್ಟಲ್ಲಿ ಯಾವಾಗೆಲ್ಲ ಅದರ ಒಂದು ಸುನುವಾಯಿ ಆಗುತ್ತೆ ಅಥವಾ ಯಾವಾಗೆಲ್ಲ ಅದನ್ನು ಕರೀತಾರೆ ನಿಮ್ಮ ಮಾತುಕತೆಗೆ ಸೊ ಅದು ಡೇಟು ಫಿ ಡೇಟಲ್ಲಿ ಫಾರ್ವರ್ಡ್ ಆಗ್ತಾ ಫಾರ್ವರ್ಡ್ ಆಗ್ತಾ ಫಾರ್ವರ್ಡ್ ಆಗ್ತಾ ಫಾರ್ವರ್ಡ್ ಆಗ್ತಾ ನಿಮ್ಮ ಮೊಮ್ಮಕ್ಕಳು ಬರುವಾಗ ಅದು ಮೇ ಬಿ ಬರಲಿಕ್ಕೆ ಸಾಧ್ಯದಲ್ಲ ಬಂದರೂ ಆಯಿತು ಬರೋದಿದ್ರು ಆಯಿತು ಏನು ಮಾಡ್ತೇವೆ ನಿಮಗೆಂತೂ ಎಂಜಾಯ್ ಮಾಡಲಿಕ್ಕೆ ಸಿಗಲಿಲ್ಲ ರೈಟಾ ನೀವು ಅದರಲ್ಲಿ ಫೈಟಿಂಗ್ ಮಾಡ್ತಾ ಮಾಡ್ತಾ ಬ್ಲಡ್ ಬ್ಲಡ್ ಪ್ರೆಷರ್ ಬಂತು ಶುಗರ್ ಬಂತು ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಲ್ವಾ ಎಲ್ಲ ಎಲ್ಲ ಪ್ರಾಬ್ಲಮ್ ಆಯ್ತು ಈಗ ಬೆಡ್ ರಿಡನ್ ಆಗಿಬಿಟ್ರೆ ನೀವು ಹೊರಟೋದ್ರಿಗೆ ಯಾಕೆ ಯಾಕಂದರೆ ಭಗವಂತ ಕೊಟ್ಟಿದ್ದಾನೆ ಎಂಜಾಯ್ ಮಾಡುವಂಥ ಯೋಗ ಎಲ್ಲ ನಿಮಗೆ ರೈಟ್ ತಾನೇ ನಿಮಗೆ ಭಗವಂತ ಕೊಟ್ಟರು ಕೂಡ ತೆಗೆದುಕೊಳ್ಳುವಂಥ ಯೋಗ ಎಲ್ಲ ಏನು ಮಾಡ್ತೀರಾ ಈಗ ಇಂಥ ಬರಿ ಓಕೆ ಸೊ ದಯವಿಟ್ಟು ರುಚಿ ರಾಶಿ ರುಚಿಗಳನ್ನು ಅರ್ಥ ಮಾಡಿಕೊಳ್ಳಿ ಸೊ ಪಾಲಿಗೆ ಬಂದದ್ದೇ ಪಂಚಾಮೃತ ದಯವಿಟ್ಟನ್ನು ತೆಗೆದುಕೊಳ್ಳಿ ಇರುವವರಿಗೆ ಎಂಜಾಯ್ ಮಾಡಿ ದಯವಿಟ್ಟು ಕೋರ್ಟ್ ಕಚೇರಿ ಅಂತ ಹೋಗಬೇಡಿ ಅದು ಆಗುವಂಥದ್ದಲ್ಲ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಡಿ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಂಡಾಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದರೆ ನ್ಯಾಯದ ತಕ್ಕಡಿಯಲ್ಲಿ ಉಂಟು ತುಲಾರಾಶಿಯಲ್ಲಿ ಉಂಟು ನ್ಯಾಯ ನ್ಯಾಯದ ತಕ್ಕಡಿ ತುಲಾರಾಶಿಯಲ್ಲಿ ಉಂಟಲ್ವಾ ಅದು ಅಲ್ವಾ ತುಲಾರಾಶಿ ತುಲಾರಾಶಿ ಅಂದ್ರೇನು ನಾನು ಅನುಭವಿಸಿದ್ದೇನೆ ನೀನು ಅನುಭವಿಸಿ ಅದಕ್ಕೋಸ್ಕರ ಅವನನ್ನು ತರೋದು ಆಗ ನಿಮ್ಮ ತುಲಾರಾಶಿ ಕೆಟ್ಟೋಯ್ತೀಗ ಅಲ್ವಾ ತುಲಾರಾಶಿ ಏನು ಲಕ್ಸುರಿಯನ್ನು ಕೊಡಬೇಕು ತುಲಾರಾಶಿ ಆ ತುಲಾರಾಶಿನೇ ಕೆಟ್ಟೋಯ್ತೀಗ ಈಗ ಏನು ಮಾಡ್ತೀರಿ ಈಗ ಅನುಭವಿಸಿ ಅಲ್ವಾ ಕೂತ್ಕೊಂಡು ಅನುಭವಿಸಿ ಈಗ ಅಲ್ವಾ ನೀವು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಕೂತ್ಕೊಂಡು ಅನುಭವಿಸಿ ಈಗ ಐಟ ಯಾಕೆ ಬೇಕಿತ್ತು ಬೇಡ ತಾನೆ ನಾನು ನಾನು ಅಂಥ ಒಂದು ಪಾರ್ಟಿಯನ್ನು ನೋಡಿದ್ದೇನೆ ಅವ್ರಿಗೆ ನಮ್ಮ ಸುರತ್ಕಲ್ಲಲ್ಲಿ ಮೇಯ್ನ್ ಪಾಯಿಂಟಲ್ಲಿ ಬಹಳಷ್ಟು ಜಾಗ ಇದೆ ಕೋಟಿಗಟ್ಟಲೆ ಜಾಗ ಇದೆ ರೈಟ್ ತಾನೆ ಆ ವ್ಯಕ್ತಿ ಎಷ್ಟು ಒಳ್ಳೆಯವರಂದರೆ ಏನೇ ಕಾಂಪ್ರಮೈಸ್ ನಾನು ರೆಡಿ ಇದ್ದೇನಪ್ಪ ಸೊ ನನ್ನ ಕಾಂಪ್ರಮೈಸ್ಗೆ ಬನ್ನಿ ನಾನು ಜಾಗ ಓಡ್ತೇನೆ ಎಲ್ಲ ಒಮ್ಮೆ ಇಲೇವರೇ ಆಯಿತು ಮತ್ತು ಎದುರಿನ ಪಾರ್ಟಿ ಮತ್ತಷ್ಟು ಜಾಗ ಬೇಕು ಅಂತ ಅದನ್ನು ಕೋಟಿಗೆ ಹಾಕಿದ್ದಾರೆ ಈಗ ಪಾಪ ಅವರಿಗೂ ಇಲ್ಲ ಪಾಪ ಇವರಿಗಿಲ್ಲ ಆ ವ್ಯಕ್ತಿ ಎಷ್ಟು ಒಳ್ಳೆಯವರು ದೇವರಂತ ಮನುಷ್ಯ ಏ ನೀವೇನದು ಕಾಂಪ್ರಮೈಸ್ಗೆ ಬನ್ನಿಪ್ಪ ನಾನು ರೆಡಿ ಇದ್ದೇನೆ ಅದಕ್ಕೋಸ್ಕರ ಅವರು ಅದಕ್ಕೆ ಬರ್ತಾನೆ ಇಲ್ಲ ಇನ್ನೂ ಬೇಕು ಮಗದಷ್ಟು ಬೇಕು ನಿನ್ನ ಮನೆಯೂ ಬೇಕು ಎಲ್ಲ ಬೇಕು ನನಗೆ ರೈಟಾ ಇಂಥ ಕೋಟಿಗೆ ಹಾಕಿಬಿಟ್ಟಿದ್ದಾರೆ ಪಾಪ ಅದು ಅದು ತಿನ್ನಲಿಕ್ಕೂ ಅಲ್ಲ ಕುಳ್ಳಿಲಿಕ್ಕೋಲ್ಲ ಅಂತ ಪರಿಸಿ ಈಗ ನೋಡಿ ಕೋಟಿ ಆಗ್ತಾ ಉಂಟು ಏನು ಮಾಡೋಣ ಈಗ ಅವ್ರು ಯಾರು ಹಾಕಿದ್ದಾರಲ್ಲ ಇಲ್ಲಿ ಏಜ್ ಆಗಿಬಿಟ್ಟಿದೆ ಅಲ್ವಾ ಇವತ್ತೆಲ್ಲ ನಾಳೆ ಮೇಲೆ ಹೋಗಿಬಿಡ್ತಾರೆ ಏನು ಮಾಡ್ತಾರೆ ಮತ್ತು ಏನು ಮಾಡೋಕ್ಕಾಗಲ್ಲವಾ ಈಗ ಅದು ಕೋಟಿಗಡಲೆ ಜಾಗ ಕೋಟಿಗಡಲೆ ಬೆಲೆ ಬಾಳುವಂಥದ್ದು ನೀವು ಅದನ್ನು ಒಂದು ಏನು ಅಲ್ಲಿ ಬೇಕಾದ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಲ್ವಾ ಅಥವಾ ಬಿಸ್ನೆಸ್ ಸೆಂಟರ್ ಮಾಡಿ ಅದನ್ನು ಎಷ್ಟು ಒಳ್ಳೆಯ ಲಾಭ ಗಳಿಸ್ಬೋದು ನಿಮ್ಮ ಮಕ್ಕಳೆಷ್ಟು ಚೆನ್ನಾಗಿರ್ಬೇಕು ಆ ಕಾಮನ್ ಸೆನ್ಸೇ ಇಲ್ಲಲ್ವ ನಿಮಗೆ ಅಲ್ವಾ ಎಲ್ಲ ಎಲ್ಲ ತೆಗೆದಾಕ್ಬಿಟ್ರಲ್ಲಿ ಏನು ಮಾಡ್ತೀರಾ ಇಂಥ ಪರಿಸ್ತಿವಿ ಓಕೆನಾ ಏನಿವೆ ಇರಲಿ ಸೊ ಏನಾಗುತ್ತೆ ಇಲ್ಲೇನಾಗುತ್ತೆ ನಮ್ಮ ಋಷಿಕ ರಾಶಿ ವೃಷ್ಟಿಕ ಲಗ್ನದ ಯಾಕೆಂದರೆ ನಿಮಗೊಂದು ಮಾತು ಹೇಳ್ತೀನಿ ಏನು ಗೊತ್ತಾ ನಾನು ಪ್ರತಿದಿನ ಒಂದೊಂದು ಮನೆಗೆ ಹೋಗ್ತೀನಪ್ಪ ವಾಸ್ತು ಮಾಡಲಿಕ್ಕೆ ಪ್ರತಿದಿನ ಒಂದು ಮನೆಯಲ್ಲಿ ನನಗೆ ಪ್ರತಿ ಮನೆಯವರ ಕಥೆ ಗೊತ್ತಿರ್ತದೆ ಇಷ್ಟೋರಿಗೆ ನಾವು ವಿದ್ ರೆಕಾರ್ಡ್ ಒಂಬೈನೂರ ಇಪ್ಪತ್ತೊಂಬತ್ತು ಮನೆಗಳನ್ನು ಮಾಡಿ ಆಯಿತು ಎಷ್ಟು ಒಂಬೈನೂರ ಇಪ್ಪತ್ತೊಂಬತ್ತು ಮನೆ ವಿದ್ ರೆಕಾರ್ಡ್ ಮಾಡಿ ಎಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ರೈಟ್ ತಾನೆ ಸೊ ಅಷ್ಟು ಮನೆಗೆ ಹೋದಾಗ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ತಾನೇ ಮನುಷ್ಯರು ಏನಿರ್ತಾರೆ ಹೇಗೆ ಮಾಡ್ತಾರೆ ಆಗ ಅಲ್ಲಿ ಹೋಗಿ ಕೂಡ ಇದೇ ಬುದ್ಧಿಯನ್ನು ಹೇಳಿ ಬಂದಿರ್ತದೆ ನೀವೇನು ಮಾಡಬೇಕಂತ ಅವ್ರು ಫಾಲೋ ಮಾಡಿದ್ರೆ ಗೆದ್ದು ಬಿಡ್ತಾರೆ ಫಾಲೋ ಮಾಡಿಲ್ಲ ಮತ್ತು ನಾವು ಏನು ಮಾಡುವಾಗಿಲ್ಲ ರೈಟ್ ತಾನೆ ಓಕೆನಾ ಗೊತ್ತಾಯ್ತೀ ಈಗ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ హలో హలో సార్ నమస్తే హలో నమస్తే నన్న టైం డేట్ డేట్ టైం గొప్పలా ಹಲೋ ಓಕೆ ಕರೆಗಟ್ಟಾಗಿದೆ ಓಕೆ ಸೊ ಬಂದ ಏನು ಮಾಡೋಣ ಈಗ ವಿಶೇಷವಾಗಿ ನೋಡ್ಕೊಳ್ಳಿ ಋಷಿಕ ರಾಶಿ ಋಷಿಗಳವ್ರಿಗೆ ಎಲ್ಲೋ ಒಂದು ಕಡೆ ಜಾಗಕ್ಕೆ ಸಂಬಂಧಪಟ್ಟಂಥ ವಿಚಾರ ಐಟ ಜಾಗಕ್ಕೆ ಸಂಬಂಧ ವಿಚಾರಗಳಲ್ಲಿ ಏನಾದರೂ ಬಟವಾಡೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಜಾಸ್ತಿ ಅಂತ ಹೇಳ್ತೇನೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಇದು ನಿಮ್ಮ ಜಾಗದ ವಿಚಾರ ಏಕೆಂಕಂದ್ರೆ ಮೈನ್ ಮುಖ್ಯವಾದ ಒಂದು ರಿಸಲ್ಟ್ ಅಲ್ಲಿಂದ ಇರ್ತದಂಥ ಒಂದು ಇಂಡಿಕೇಷನನ್ನು ಗುರು ಮಹಾರಾಜ ಕೊಡ್ತಾ ಇದ್ದಾನೆ ಓಕೆನಾ ತುಂಬ ಚೆನ್ನಾಗಿದೆ ಓಕೆ ಗೊತ್ತಾಯಿತು ಆನಂತರ ಏನಾಗುತ್ತೆ ಆವಾಗ ಗುರು ನಾಲ್ಕನೇ ಮನೇಲಿ ಹೋಗ್ತಾನೆ ಅಂದಾಗ ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಂದೆಯ ಆರೋಗ್ಯದ ವಿಚಾರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಬಹಳಷ್ಟು ಇನ್ಫ್ಲುಯೆಸ್ ಆಗುತ್ತೆ ತಂದೆ ಆರೋಗ್ಯ ಕೆಟ್ಟೋಗುತ್ತೆ ತಂದೆಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಇಷ್ಟವರೆಗೆ ತುಲಾರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದ ಈಗ ಐದನೇ ಮನೆಗೆ ಬಂದುಬಿಟ್ಟು ಹಾಗಾದರೆ ತುಲಾರಾಶಿ ತುಲಾ ಲಗ್ನದವರಿಗೆ ನೋಡ್ಕೊಳ್ಳಿ ತಂದೆಗೆ ತೊಂದರೆ ಆಗಿದೆಯಾ ಇಲ್ಲವ ಅಂತ ತಂದೆ ಇದ್ದರೆ ತಂದೆಗೆ ತೊಂದರೆ ಆಗಿ ಅಥವಾ ನಿಮ್ಮ ಬಾಸ್ಗೆ ತೊಂದರೆ ಆಗಿರ್ತದೆ ಅಥವಾ ನಿಮ್ಮ ಗುರುಗಳಿಗೆ ತೊಂದರೆ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅದನ್ನು ನೋಡಿಕೊಳ್ಳಿ ಎಲ್ಲೋ ಗೊತ್ತಾಗುತ್ತೆ ನಿಮಗೆ ರೈಟಾ ಓಕೆನಾ ಅದಕ್ಕೋಸ್ಕರ ಯಾವಾಗ ನಿಮಗೆ ಒಂದು ಕಡೆ ನಾಲ್ಕನೇ ಮನೆಯಲ್ಲಿ ಗುರು ಬಂದುಬಿಟ್ಟ ಪರವಾಗಿಲ್ಲ ನಾಕನೇ ಮನೆ ಗುರು ಬಂದಾಗ ಬಟ್ ಆತ ಒಂದು ಕಡೆ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಕೆಲವೊಮ್ಮೆ ಆಟ ಆಡಿಸಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ತಂದೆ ಆರೋಗ್ಯ ಸ್ವಲ್ಪ ವ್ಯತ್ಯಯ ಆದರೂ ಕೂಡ ದಯವಿಟ್ಟು ಅವರನ್ನ ಹಾಸ್ಪಿಟಲ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅವರ ಸೇವೆ ಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಇಟ್ಸ್ ಅ ಮೋಸ್ಟ್ ಫೇವರಬಲ್ ರಿಸಲ್ಟ್ ಓಕೆ ಅಥವಾ ಏನಾಗುತ್ತೆ ಅಂದರೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಮದುವೆ ಜೀವನ ತೊಂದರೆಗೊಳಗಾಗುತ್ತೆ ಓಕೆ ನಿಮ್ಮ ಒಡ ಹುಟ್ಟಿದ ಅಂದರೆ ವೃಷ್ಟಿಗರಾಶಿ ವೃಷ್ಟಿಗಲಗ್ನದವರು ಯಾರಿದ್ದಾರೆ ಅವರ ವೈವಾಹಿಕ ಜೀವನ ಏನುಂಟು ಅವರ ವೈವಾಹಿಕ ಜೀವನ ಯಾರ್ದಾದ್ರೂ ವೈವಾಹಿಕ ಜೀವನ ತೊಂದರೆಗೊಳಗಾಗುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂದರೆ ಅದು ಭಾವೋದ್ಭಾವ ನೋಡಿದಾಗ ಬಹಳಷ್ಟು ರಿಸಲ್ಟ್ ಇರ್ತದೆ ನೀವು ಎರಡರಲ್ಲಿ ಜಾಗೃತಿ ಮಾಡಿದ್ರೇ ಸಾಕು ಅಂತ ಹೇಳ್ತೇನೆ ಪರವಾಗಿಲ್ಲ ಈಗ ಗೊತ್ತಾಯಿತು ತಂದೆಯ ವಿಚಾರ ಕೂಡ ಗೊತ್ತಾಯ್ತು ನಿಮಗೆ ಓಕೆನಾ ತಾಯಿ ವಿಚಾರ ಹೇಗಪ್ಪ ತಾಯಿ ವಿಚಾರ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ದೆ ತಾಯಿ ವಿಚಾರಕ್ಕೆ ಸಮಯ ಯಾಕಂದರೆ ಇಲ್ಲೇನಾಗುತ್ತೆ ಆ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಶನಿ ಮೂರನೇ ಮನೆಯಲ್ಲಿದ್ದಾನೆ ಪರಾಕ್ರಮದಲ್ಲಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಆನಂತರ ಅಲ್ಲಿ ಗುರು ಬಂದು ಸೇರ್ಕೊಂಡಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಆನಂತರ ಅದರ ಕಾರಕತ್ವದ ಪ್ಲಾನೆಟ್ಸ್ ಬಂದು ಚಂದ್ರ ಅಥವಾ ಭಾಗ್ಯದಲ್ಲಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಹಾಗಾದರೆ ತಾಯಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಏನು ಸಮಸ್ಯೆ ಕ್ರಿಯೇಟ್ ಆಗೋಲ್ಲ ನೀವು ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಓಕೆ ಇದು ತಾಯಿಯ ವಿಚಾರ ಆಯಿತು ಓಕೆ ಇನ್ನು ನಿಮ್ಮ ಹಣಕಾಸಿನ ವಿಚಾರ ಏನು ಹಣಕಾಸು ಹೇಗೆ ಹೇಗೆ ಬರುತ್ತೆ ನಿಮಗೆ ಹಣಕಾಸು ಬರುತ್ತಾ ಇಲ್ವ ಏನಾಗುತ್ತೆ ಏನಾಗಲ್ಲ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಹಲೋ

ಸೊ ನೋಡಮ್ಮ ಇಂಥ ಎಲ್ಲ ಕ್ರಿಟಿಕಲ್ ಜಾತಕ್ಕೆ ಇರುವಾಗ ಇದನ್ನೆಲ್ಲ ಟಿ ವಿಯಲ್ಲಿ ಕೇಳಬಾರ್ದಮ್ಮ ನೇರ ಬಂದು ಭೇಟಿ ಮಾಡಬೇಕಮ್ಮ ಅವನನ್ನು ಕರ್ಕೊಂಡೇ ಬರಬೇಕಮ್ಮ ರೈಟಾ ಓಕೆನಾ ಸೊ ಆಗ ನಾನು ಸರಿಯಾದ ರೀತಿಯಲ್ಲಿ ನಿಮಗೆ ಸಜೆಷನ್ ಕೊಡ್ಬೋದಮ್ಮ ನೆಮ್ಮದಿ ಯಾಕೆ ಇಲ್ಲ ಯಾಕೆ ನೆಮ್ಮದಿ ಕಳ್ಕೊಂಡಿರ್ತಾನೆ ಏನಾಗುತ್ತೆ ಅಲ್ಲ ಯಾಕಂದರೆ ಕೇತು ದೇಶ ನೆಡಿದೋದು ಪ್ರಾಬ್ಲಮ್ ಪ್ರಾಬ್ಲಮೇ ವಿಷಯ ಬೇರೆ ಸೊ ದಯವಿಟ್ಟು ಬಂದು ಕರ್ಕೊಂಡು ಬನ್ನಿಮ್ಮ ತುಂಬ ಚೆನ್ನಾಗಿರ್ತಾರೆ ಓಕೆ ಒಳ್ಳೆದಾಗ ನಿಮ್ಮ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ದಯವಿಟ್ಟು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸೊ ತುಂಬ ಕ್ರಿಟಿಕಲ್ ಸಮಸ್ಯೆ ಇದ್ದಾಗ ಜಾತಕವನ್ನು ತೆಗೆದುಕೊಂಡು ದಯವಿಟ್ಟು ನಾನು ಬಳಿಗೆ ಬನ್ನಿ ಅಂತ ಹೇಳ್ತೀನಿ ಅಥವಾ ನೀವು ಯಾರ ಬಳಿಗೆ ಬೇಕಾದ್ರೂ ಹೋಗಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಸೊ ಒಳ್ಳೆ ಜ್ಯೋತಿಷ್ ಯಾರು ಹೇಳ್ತಾರೆ ಒಳ್ಳೆ ರೀತಿಯಲ್ಲಿ ಟೆಕ್ನಿಕನ್ನು ಯಾರು ಹೇಳಿಕೊಡ್ತಾರೆ ಯೂಸ್ ಮಾಡ್ತಾರೆ ಆ ಪರಿಹಾರಗಳನ್ನು ಹೇಳ್ಕೊಡ್ತಾರೆ ದಯವಿಟ್ಟು ಅಲ್ಲಿಗೆ ಹೋಗಿ ಪ್ರಿಡಿಕ್ಷನ್ ಮಾಡಬೇಕು ಅವ್ರು ರೈಟ್ ತಾನೆ ಅದಕ್ಕೋಸ್ಕರ ಇಂಥದ್ದೆಲ್ಲ ಕೆಲವು ಮಂಡೆ ಬೆಚ್ಚದ ಜಾತಕ ಕೆಲವು ಸೈಕೋ ಥರದ ಇರುವಂಥ ಜಾತಕ ಅಲ್ವಾ ಅದು ಇದಕ್ಕೆ ಪ್ರಾಬ್ಲಮೇ ಸಿಗುವುದಿಲ್ಲ ಕೆಲವು ರೀಡನ್ ಆದಂಥ ಜಾತಕ ಎಪಿಲಾಪ್ಸ್ ಇರುವಂಥ ಜಾತಕ ದಯವಿಟ್ಟು ಇದನ್ನೆಲ್ಲ ಪರ್ಸನಲ್ಲಾಗಿ ಜ್ಯೋತಿಷ್ ಬಳಿ ಕರ್ಕೊಂಡೋಗಿ ಅಲ್ಲಿನೇ ತೋರಿಸಿ ಅಂತ ಹೇಳ್ತೇನೆ ಅದಕ್ಕೆಲ್ಲ ಇಲ್ಲಿ ಬೇಡ ಯಾಕಂದರೆ ಅದು ವಿಮರ್ಶೆ ಮಾಡೋದು ತುಂಬ ಸುಲಭ ಅಲ್ಲ ಅದಕ್ಕೇ ನಾನು ಕರೆಗಳನ್ನು ಸ್ವೀಕಾರ ಮಾಡೋದು ಕಡಿಮೆ ಮಾಡಿದ್ದೇನೆ ರೈಟ್ ತಾನೆ ಯಾಕೆಂದರೆ ನಾನೊಂದು ಹೇಳೋದು ನೀವೊಂದು ಹೇಳೋದು ನಿಮಗೆ ಅರ್ಥನೇ ಆಗಲ್ಲ ನಾನು ಏನು ಹೇಳ್ತೇನೆ ಮತ್ತು ಅದೊಂದು ಕ್ವಿಕ್ಕಾಗಿ ವಿಮರ್ಶೆ ಮಾಡಲಿಕ್ಕೆ ಕೂಡ ಅದು ಬಿಡುದಿಲ್ಲ ಯಾಕಂದರೆ ಕೆಲವೊಮ್ಮೆ ಡೆಪ್ತಲ್ಲಿ ಹೋಗಬೇಕಾಗುತ್ತೆ ವಿಮರ್ಶೆಗೆ ಬೇಕಾಗಿ ಇದನ್ನೆಲ್ಲ ಈ ಟೆಕ್ನಿಕನ್ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಲ್ಲಿ ಒಂದು ಕಡೆ ನೋಡಿ ಕೆಲವರಿಗೆಲ್ಲೊಂದು ಚಟನೇ ಇರ್ತದೆ ಟಿ ವಿಯಲ್ಲಿ ಎಲ್ಲ ಟಿ ವಿಗೂ ಫೋನ್ ಮಾಡೋದು ಈಗ ದೈಜಿ ವರ್ಲ್ಡ್ ಆಯಿತು ಇನ್ನು ಬೆಂಗಳೂರಲ್ಲಿ ಎಷ್ಟೆಲ್ಲ ಚಾನ ಅದಕ್ಕೆಲ್ಲ ಫೋನ್ ಮಾಡಿ ಕೇಳೋದು ಓಕೆ ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಮತ್ತೊಬ್ಬರೇ ಅಂದರೆ ನಿಮ್ಮಲ್ಲಿ ಆ ನಿಲುವುಗಳೆಲ್ಲ ನೀವೇನು ಮಾಡಬೇಕಂತ ನಿಮ್ಮಲ್ಲಿ ಆ ಸ್ಪಷ್ಟತೆ ನೀವೇನು ಮಾಡ್ಬೇಕಂತ ಯಾಕಂದರೆ ಟೋಟಲಿ ಸೂರ್ಯ ಕೆಟ್ಟೋಗಿಬಿಟ್ಟಿರ್ತಾನೆ ರೈಟ್ ತಾನೆ ಒಂದನ್ನೇ ಫಾಲೋ ಮಾಡಬೇಕಾದ್ರೆ ನಿಮಗೆ ಗೊತ್ತೇ ಇರೋದಿಲ್ಲ ರೈಟಾ ಯಾವುದೇ ಕಾರಣ ಕೂಡ ಓಕೆ ನಂಬಿಗೆ ಕಳ್ಕೊಂಡ್ಬಿಟ್ಟಿರ್ತಾರೆ ಅವರೊಂದು ಹೇಳಿದರು ಇವರೊಂದು ಹೇಳಿದರು ಮತ್ತೊಬ್ಬರನ್ನ ಮಗದು ಏನು ಮಾಡ್ತೀರಾ ಅದಕ್ಕೋಸ್ಕರ ಈ ಟಿವಿಗೆಲ್ಲ ಕಾಲ್ ಮಾಡೋದುಂಟಲ್ವಾ ನೀವು ಮಾಡಿ ಏನಾದರೂ ಒಂದು ಸಣ್ಣ ಪ್ರಶ್ನೆ ಉಂಟು ಈಗ ಎಲ್ಲೊಂದು ಕಡೆ ನನ್ನ ಕೆಲಸ ಯಾವಾಗ ಆಗುತ್ತೆ ಮದುವೆ ಯಾವಾಗ ಆಗುತ್ತೆ ಇದೆಲ್ಲ ಓಕೆ ಅಂತ ಹೇಳ್ತಾರೆ ನನ್ನ ಮಗ ಸೀರಿಯಸ್ ಇದ್ದಾನೆ ನನ್ನ ಮಗ ತಲೆ ಬಿಸಿ ಮಾಡ್ಕೊಳ್ತಾನೆ ನನ್ನ ಮಗ ಎಪಿಲಾಪ್ಸಿಗೆ ಒಳಗಾಗಿದ್ದಾನೆ ಏನ್ ಮಾಡ್ತೀರಾ ಸೊ ಆಗ ಹೋಗ್ಬೇಕು ತಾನೆ ಅಲ್ವಾ ಡಾಕ್ಟರ್ ಡಾಕ್ಟ್ರಿಗೊಂದು ನಿಮಗೆ ಫೋನ್ ಮಾಡಿ ಕೇಳಿದಾಗ ಡಾಕ್ಟರ್ ಒಂದು ನಿಮ್ಮೊಂದು ಶೀತ ಮತ್ತೆ ಜ್ವರಕ್ಕೆ ಮದ್ದು ಹೇಳ್ಬೋದು ಬಟ್ ನಿಮ್ಮೇನೇ ಆಯಿತು ಅಂತ ಹೇಳಿದಾಗ ಅದೇ ನನಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಸರ್ ಈಗ ಫೋನಲ್ಲಿ ಹೇಳಿ ಅಂತ ಅವ್ರೇನು ಹೇಳ್ತಾರಿಲ್ಲ ಬಾ ಚೆಕ್ ಮಾಡ್ತೇನೆ ಆ ನಂತರ ನಿಮಗೆ ಟ್ರೀಟ್ ಮಾಡ್ತೇನೆ ಆ ರೀತಿಗೆ ಹೇಳ್ತಾರೆ ತಾನೆ ಯಾಕೆ ಅರ್ಥ ಆಗಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಅಷ್ಟಿದೆ ಅದನ್ನ ಅರ್ಥ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ರೈಟ್ ಗೊತ್ತಾಯಿತು ಸೊ ನಮ್ಮ ರುಚಿಗರ ರಾಶಿ ಈಗ ಗೊತ್ತಾಯಿತು ಓಕೆ ತಾಯಿ ವಿಚಾರಗಳು ಪರವಾಗಿಲ್ಲ

ನಮ್ಮ ಗಂಡನ ಫ್ಯಾಮಿಲಿ ಅವರದು ಅಂದ್ರೆ ಅದನ್ನು ಸರಿ ಮಾಡ್ತಾರ ಇವರನ್ನು ಸೋಲಿಸಿ ಎಲ್ಲಾ ಮಾಡಿ ಆ ನೋವನ್ನು ತಡಿಲಿಕ್ಕೆ ಆಗ್ಲಿಲ್ಲ ಈಗ ನಾನು ಕೂಡ ಇನ್ನು ನಾನು ಬಿಡುದಿಲ್ಲ ಗಂಡನ ಪರವಾಗಿ ನಾನು ವಾದಿಸ್ತೇನೆ ತೀರ್ಮಾನ ಮಾಡಿದ್ದೇನೆ ಗಂಡನ ಮನೆಯವರ ವಿಷಯವಾಗಿ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ ಅದರಲ್ಲಿ ಸಕ್ಸಸ್ ಅಂತಲೇ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಉಂಟು ಆದ್ರೆ ನೀವು ಗುರುಜಾಗಿ ನಿಮ್ಮಲ್ಲಿ ನಿಮ್ಮ ಇದನ್ನು ಒಂದು ಮೂರು ವರ್ಷದಿಂದ ನೋಡ್ತಾ ಇದ್ದೇನೆ ನಾನು ಖುಷಿಯಾಗಿದೆ ಅದಕ್ಕೆ ಒಂದು ನನ್ಗೊಂದು ಆಶೀರ್ವಾದ ಏನಾದ್ರೂ ನಿಮ್ಮದು ಇರ್ಲಿ ಗುರು ಗುರುವಿನ ಪರವಾಗಿ ಅಂತ ಇದ್ದೇನೆ ನಾನು ಡೇಟ್ ಆಫ್ ಬರ್ತ್ ಹೇಳ ಹೇಳಿ ಜನವರಿ ಸಮಯ ಹೇಳಿಮ್ಮ ಸಮಯ ನೈನ್ ಟ್ವೆಂಟಿ ಏಟ್ ರಾತ್ರಿ ಗುರುವಾರ ರಾತ್ರಿ ಓಕೆಮ್ಮ ನಿಮ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕರಮ್ಮ ಹೌದು ಸಿಂಹ ಲಗ್ನ ಮತ್ತೆ ನನ್ನ ನಾನು ಹುಟ್ಟಿದ್ದು ಕೋಟೆಕರಲ್ಲಿ ಅಂದ್ರೆ ಮ್ಯಾಂಗ್ಳೂರು ಬೆಂಗಳೂರು ಕೋಟೆಕಾರ ಹಾ ಸರಿ ಅಮ್ಮ ಈಗ ನಿಮಗೆ ಎಷ್ಟು ನಿಮ್ಮ ಐವತ್ತಾರು ರನ್ನಿಂಗ್ ಆಗ್ತಾ ಉಂಟಮ್ಮಮ್ಮ ಐವತ್ತೈದು ಈಗ ಐವತ್ತಾರು ರನ್ನಿಂಗ್ ಆಗುತ್ತೆ ಜನವರಿ ಬಂದ ನಂತರ ಐವತ್ತಾರು ಸ್ಟಾರ್ಟ್ ಆಗುತ್ತಮ್ಮ ನಿಮಗೆ ಸಾಧಾರಣ ಮಟ್ಟಿಗೆ ನಾನು ಹೇಳಬೇಕಾದ್ರೆ ಐವತ್ತಾರರಿಂದ ಅರವತ್ತೆರಡನೇ ವಯಸ್ಸು ಓಕೆ ಐವತ್ತಾರರಿಂದ ಅರವತ್ತೆರಡನೇ ವಯಸ್ಸು ಯಾಕೋ ಗೊತ್ತಿಲ್ಲ ಅಲ್ಲಿ ರಾಹು ಕೆಲಸ ಮಾಡ್ತಾನೆ ಆ ಮೂಮೆಂಟಲ್ಲಿ ಒಂದು ಕಡೆ ನೀವು ಹೇಳಿದ್ರಲ್ಲಿ ಈಗ ಅಂತ ಅದಂತೂ ಬಂದೇ ಬರ್ತದಮ್ಮ ಅಮ್ಮ ಕೋರ್ಟ್ ಕಚೇರಿ ಕೂಡ ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ಅಮ್ಮ ನೀವು ತಯಾರಾಗಿ ಖಂಡಿತ ಹೋಗ್ಬೋದು ಅಂತ ಹೇಳಿದರೆ ನಿಮಗೆ ಗೆಲುವು ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಉಂಟಮ್ಮ ನೀವು ಅದಕ್ಕೆ ತಪ್ಪು ಬೇಕಾಗ್ತೀವಿ ಆದ್ರೂ ಗಂಡ ಅವರಿಗೆ ಕೊಟ್ಟ ನೋವನ್ನು ನನ್ನಲ್ಲಿ ಮಾಡ್ತಾರೆ ಹೆಂಡತಿಯಾಗಿ ನಾನು ಅವರ ಕರ್ತವ್ಯ ಮಾಡ್ತಿದ್ದೀನಿ ಸಮಾಧಾನ ಮಾಡ್ತೇನೆ ನಮ್ಗೆ ಜಗಳ ಆಗ್ತದೆ ಎಲ್ಲವೂ ಆಗ್ತದೆ ಆದರೂ ನಾನು ನನ್ನ ಗಡ್ಡನಿಗೋಸ್ಕರ ಮನೆಯ ಸೊಸೆಯಾಗಿ ನಾನು ನನ್ನ ನಾನು ಮುಂದುವರಿತಾ ಇದ್ದೇನೆ ಅದಕ್ಕೆ ಒಂದು ಸರಿಮ್ಮ ಖಂಡಿತ ಹೋಗಿಮ್ಮ ನೀವು ಖಂಡಿತ ನಿಮಗೆ ಜಯ ಸಿಗುವಂತ ಸಾಧ್ಯ ತೀರಾ ಜಾಸ್ತಿ ಇಂಡಮ್ಮ ಯಾಕಂದ್ರೆ ತುಂಬ ಸ್ಟ್ರಾಂಗ್ ಪವರ್ ತುಂಬಾ ಉಂಟು ನಿಮ್ಮಲ್ಲಿ ವಿಲ್ ಪವರ್ ಇದೆ ಸಾಧನ ಇಟ್ಕೊಂಡು ಹೋಗಿಮ್ಮ ಖಂಡಿತ ಒಳ್ಳೇದಾಗುತ್ತೆ ಓಕೆ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಸೊ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಏನು ಮಾಡೋಣ ನಮ್ಮ ವೃಷ್ಟಿಕ ರಾಶಿ ವೃಷ್ಟಿ ಲಗ್ನದವರಿಗೆ ಸಂಬಂಧಪಟ್ಟದೆ ಎಲ್ಲ ಕಡೆ ಅಲ್ವಾ ಗೊತ್ತಾಯ್ತು ಈಗ ಹಣಕಾಸು ಹಣಕಾಸಿಗೆ ಸಂಬಂಧ ಏನು ಮಾಡ್ತೀರಾ ಅವರು ಹಣಕಾಸಿನ ವಿಚಾರಗಳಿದೆ ನನ್ನ ಹಣಕಾಸಿನ ವಿಚಾರ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ಯಾಕಂದರೆ ಧನಾಧಿಪತಿ ಸುಖ ಸ್ಥಾನದಲ್ಲಿದ್ದಾನೆ ಧನಾಧಿಪತಿ ಸುಖ ಸ್ಥಾನದಲ್ಲಿ ಯಾತೋ ಪ್ರಾಪರ್ಟಿ ಮುಖಾಂತರ ಹಣ ಬರ್ಬೋದು ತಾಯಿ ಮುಖಾಂತರ ಹಣ ಬರ್ಬೋದು ತಾಯಿಯ ತಾಯಿ ಏನಾದರೂ ಮಾಡಿಟ್ಟಿದ್ರೆ ಆ ತಾಯಿ ಏನಾದರೂ ಪ್ರಾಪರ್ಟಿ ಉಂಟು ಅದರ ಮುಖಾಂತರ ಹಣ ಬರ್ಬೋದು ಅಥವಾ ತಾಯಿ ಏನಾದರೂ ಒಟ್ಟುಗೂಡಿಸಿದ್ದರೆ ಹಣಕಾಸು ಅದರ ಮುಖಾಂತರ ಕೂಡ ಅದನ್ನು ಕೂಡ ನಿಮಗೆ ಕೊಡ್ಬೋದು ಅಥವಾ ಹಣಕಾಸು ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಾರ್ಯಕ್ಷೇತ್ರದ ಮುಖಾಂತರ ಕೂಡ ಹಣಕಾಸು ು ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಇಷ್ಟವರಿಗೆ ಏನು ಅಪ್ಸ್ಟಕಲ್ಸ್ ಇತ್ತು ಆ ಅಪ್ಸ್ಟಕಲ್ಸ್ ಇನ್ನಂತೂ ಉಂಟಾಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇನ್ನೊಂದು ಅಷ್ಟಂತೂ ಅಪ್ಸ್ಟಕಲ್ಸ್ ಬರಲಿಕ್ಕಿಲ್ಲ ನಿಮಗೆ ಹಣಕಾಸಿನ ವಿಚಾರ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನು ಯೋಗ ಭಾಗ್ಯ ನಿಮ್ಮ ಬಳಿಗೆ ತೀರಾ ಜಾಸ್ತಿ ತುಂಬಾ ಚೆನ್ನಾಗಿತ್ತು ಓಕೆ ರೈಟ್ ಗೊತ್ತಾಯಿತು ಆ ನೆಕ್ಸ್ಟ್ ಬಂದ ಮೇಡಮ್ ನಿಮ್ಮ ಮದುವೆ ವಿಚಾರ ಹೇಗಪ್ಪ ಇರೋಲ್ವಾ ನಿಮ್ಮ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಇಲ್ಲ ಏನಾಗುತ್ತೆ ಸಪ್ತಮದ ಭಾವವನ್ನು ನೋಡಿದಾಗ ಅಲ್ಲಿ ಮೊದಲೇ ರಾಹು ಮಹಾರಾಜ ಇದ್ದಾನೆ ತಾನೆ ರಾಹು ಹೋಗ್ತಾ ಇದ್ದಾನೆ ಕೃತಿಕಾ ನಕ್ಷತ್ರದಲ್ಲಿ ಓಕೆ ಯಾವಾಗ ಸಪ್ತಮಕ್ಕೆ ರಾಹು ಬಂದ್ಬಿಡ್ತಾನೆ ಹಾಗೆಂದ್ರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಎಲ್ಲೊಂದು ಕಡೆ ಇರಿಟೇಷನ್ ಮತ್ತೆ ಡಿವೈಡ್ ರೈಟ್ ತಾನೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಅಥವಾ ಮಾನಸಿಕ ರೀತಿಯಲ್ಲಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಈ ರೀತಿಯಾಗಿರುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟು ಇದರಲ್ಲಿ ಅದಕ್ಕೋಸ್ಕರ ಅದರ ಜೊತೆಗೆ ಏನಾಗುತ್ತೆ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಶುಕ್ರ ಏನು ಮಾಡ್ತಾನೆ ತನ್ನಿಂದ ಎಂಟನೇ ಮನೆ ಹಾಗಾದರೆ ಮದುವೆ ಜೀವನದಲ್ಲಿ ಇನ್ಸಲ್ಟ್ ಅನ್ಭವಿಸ್ತೀರ ಅಥವಾ ಗಂಡನ ಮುಖಾಂತರ ಇನ್ಸಲ್ಟ್ ಅನುಭವಿಸ್ತೀರಾ ಅಥವಾ ಗಂಡನ ಮನೆಯವರ ವಿಚಾರದಲ್ಲಿ ಇನ್ಸಲ್ಟ್ ಅನುಭವಿಸ್ತೀರಾ ಯಾರೋ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಕೆಳಗೆ ಬೀಳಿಸ್ತಾರೆ ತೊಂದರೆ ಕೊಡ್ತಾರೆ ಇರಿಟೇಷನ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಯಾರಿಗೆಲ್ಲ ಮದುವೆ ಆಗಿದೆ ಅವರೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಸೊ ಅಂತ ಪರಿಸ್ಥಿತಿ ಇದ್ದಾಗ ಸಂಯಮ ಧಾರಣೆ ಮಾಡಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ರಾಹು ಚೇಂಜ್ ಆದ ನಂತರ ವಿಷಯ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ವಿಷಯದಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸಕ್ಕ ಮಟ್ಟಿಗೆ ರಾಹು ಇರುವುದರಿಂದ ಮದುವೆ ಜನ ಇಂಥ ಕೆಲವು ಇನ್ಸಲ್ಟ್ ಅದು ಇದು ಎಲ್ಲ ಬರುವಂಥ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಉಂಟು ಅದರ ಬಗ್ಗೆ ಗಮನ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಇನ್ನು ಆರೋಗ್ಯದ ವಿಚಾರ ಕೂಡ ನೋಡ್ಕೊಳ್ಬೇಕು ನಿಮ್ಮ ಪಾರ್ಟ್ನರ್ ಆರೋಗ್ಯ ಹೇಗೆ ಉಂಟು ಅದನ್ನು ನೋಡ್ಕೊಳ್ಬೇಕು ಪಾರ್ಟ್ನರ್ನ ಆರೋಗ್ಯದ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗೋದು ಓಕೆ ರೈಟ್ ಆನಂತರ ವಿಶೇಷವಾಗಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಈಗ ಮದುವೆ ಆಗದವರಿಗೆ ಏನು ಮದುವೆ ಆಗುತ್ತಾ ರೈಟ್ ಮದುವೆ ಆಗದವರಿಗೆ ಮದುವೆ ಆಗುತ್ತಾ ನಾನು ಒಂದಂತ ಹೇಳ್ತೀನಿ ನಿಮಗೆ ನಿಮಗೆ ಗುರು ಮೀನರಾಶಿಗೆ ಬರಬೇಕು ಓಕೆ ಗುರು ಮೀನರಾಶಿಗೆ ಬಂದ ತಕ್ಷಣ ನಿಮಗೆ ಮದುವೆ ಆಗುತ್ತೆ ಓಕೆನಾ ಟೈಟ್ ಡೆಫಿನೆಟ್ ಆಗಿ ಆಗುತ್ತೆ ಓಕೆನಾ ಈಗ ಗುರು ರಾಶಿಗೆ ಯಾವಾಗ ಬರ್ತದೆ ನಾನು ನೋಡಲಿಲ್ಲ ಒಂದು ವರ್ಷ ಇದೆ ಏನು ತೋ ಆ ಮೂಮೆಂಟಲ್ಲಿ ನಿಮಗೆ ಮದುವೆ ಆಗುತ್ತೆ ಮದುವೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಅಥವಾ ಮದುವೆ ಆಗುತ್ತೆ ನಿಮಗೆ ಅಂತ ಒಂದು ಇಂಡಿಕೇಶನ್ ಇದೆ ಯಾವಾಗ ಗುರು ನಿಮ್ಮ ಐದನೇ ಮನೆಗೆ ಬಂದಾಗ ಮೀನರಾಶಿಗೆ ಬಂದಾಗ ಮೀನರಾಶಿಗೆ ಬಂದಾಗ ಅಲ್ಲಿ ಗುರು ಕೆಲಸ ಮಾಡ್ತಾನೆ ಅದರ ಜೊತೆಗೆ ಸೂರ್ಯ ಕೆಲಸ ಮಾಡ್ತಾನೆ ಅದರ ಜೊತೆಗೆ ಶುಕ್ರ ಕೆಲಸ ಮಾಡ್ತಾನೆ ಶುಕ್ರ ಬಂದು ಸಪ್ತಮಾಧಿಪತಿ ಅದಕ್ಕೋಸ್ಕರ ಸಪ್ತಮಾಧಿಪತಿ ಆಕ್ಟಿವೇಟ್ ಆಗಿಬಿಟ್ಟ ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ ಮದುವೆ ಆಗುವಂಥ ಯೋಗ ಯಾರಿಗೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರಿಗೆಲ್ಲ ಮದುವೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಕೂಡ ಖಂಡಿತ ಪ್ರಯತ್ನ ಮಾಡ್ಬೋದ ಅಂತ ಹೇಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಈಗ ಪ್ರಯತ್ನ ಮಾಡಿ ಫಲಿತಾಂಶ ಯಾವಾಗ ಬರದೆ ಗುರು ಮೀನರಾಶಿಗೆ ಬಂದಾಗ ಫಲಿತಾಂಶ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಓಕೆ ಗೊತ್ತಾಯ್ತು ಓಕೆ ಇನ್ನು ನಿಮ್ಮ ಕೆಲಸದ ವಿಚಾರ ಏನಿರ್ತದೆ ಕೆಲಸ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಗಳು ಬರ್ತವೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಓಕೆ

ಮಾಮೂಲಿ ನನ್ನ ಲೆಕ್ಕದಲ್ಲಿ ಅದೆಲ್ಲ ಬುದ್ಧಿ ಬರಲಿಕ್ಕೆ ಅದು ಕೆಲವೊಮ್ಮೆ ಆಗುತ್ತೆ ಕೆಲವೊಮ್ಮೆ ನಾನು ಕೂಡ ಕೆಲವೊಮ್ಮೆ ಬಿದ್ದು ಬಿಡ್ತೇನೆ ಏನು ಮಾಡೋಣ ಈಗ ಅಲ್ವಾ ಅದು ಬುದ್ಧಿ ಬರ್ತದಾಗ ಅಲ್ವಾ ಯಾಕೆ ಕಾಲಿಗೆ ನೋವು ನನಗೆ ನಾನು ಏನು ತಪ್ಪು ಮಾಡಿದ್ದೇನೆ ಅಲ್ವಾ ಅದನ್ನು ಸುಧಾರಿಸ್ಕೊಳ್ತೀನಿ ನಾನು ಏನು ಸಮಸ್ಯೆ ಇಲ್ಲ ರೈಟ್ ತಾನೆ ಓಕೆ ಸೊ ನಿಮ್ಮ ಜಾತಕ ಒಂದು ಆರಿದ್ರ ನಕ್ಷತ್ರ ಮಿತ್ರರಾಶಿ ಜಾತಕ ನಮ್ಮ ಫಿಫ್ಟಿಯ ಸೀರೀಸ್ ರನ್ನಿಂಗ್ ಆಗ ತಗೊಂಡ್ರೆ ನಿಮಗೆ ಅಲ್ವಾ ತುಂಬಾ ತೊಂದರೆ ಆಗಿರುವಂತದ್ದು ಫೋರ್ಟಿ ಟು ಫೋರ್ಟಿ ವಿಪರೀತ ರೀತಿಯಲ್ಲಿ ಅನುಭವಿಸಿದ್ದೀರಿ ನೀವು ರೈಟಾ ಅಥವಾ ಈಗ ಈಗ ಏನಾಗುತ್ತೆ ನಿಮಗೆ ಫಿಫ್ಟಿ ರನ್ನಿಂಗ್ ಆಗ್ತೊಂಡು ಜಸ್ಟ್ ವೈಟ್ ಅಮ್ಮ ಹೇಳಿಕೊಡ್ತೇನೆ ನಿಮಗೆ ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ ಈಗ ನಲವತ್ತೊಂಬತ್ತರಿಂದ ಐವತ್ತಾರನೇ ವಯಸ್ಸು ಆಗುತ್ತೆ ಜಸ್ಟ್ ವೆಯ್ಟ್ ಓಕೆ ಆ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಂತೂ ಕಿರಿಕಿರಿ ಇದ್ದೇ ಇರ್ತದಮ್ಮ ಏನು ಮಾಡೋಕ್ಕಾಗಲ್ಲ ತುಂಬ ನೋಡಿ ಇಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಈಗ ನಿಮಗೆ ಐವತ್ತೊಂದು ಸ್ಟಾರ್ಟ್ ಆಯ್ತು ಈಗ ಐವತ್ತ ನಲವತ್ತ ಒಂಬತ್ತರಿಂದ ಐವತ್ತ ಆರನೇ ವಯಸ್ಸಿನವರೆಗೆ ಓಕೆ ನಲವತ್ತ ನಲವತ್ತೊಂಬತ್ತರಿಂದ ಐವತ್ತ ಆರನೇ ವಯಸ್ಸಿನವರೆಗೆ ಯಾಕೋ ಗೊತ್ತಿಲ್ಲ ಒಂದು ಭೂಮಿ ವಿಚಾರ ಒಂದು ಮನೆ ವಿಚಾರ ಗಂಡನ ಪ್ರಾಪರ್ಟಿ ವಿಚಾರ ಗಂಡ ಗಂಡ ಇದ್ರೆ ಮದುವೆ ಆಗಿದ್ರೆ ಗಂಡನ ಪ್ರಾಪರ್ಟಿ ವಿಚಾರ ಅಥವಾ ಅಲ್ಲಿ ಅತ್ತೆ ವಿಚಾರ ಇದೆಲ್ಲ ಇನ್ಫ್ಲುಯನ್ಸ್ಗೆ ಒಳಗಾಗುತ್ತೆ ಅಂತ ಇಂಡಿಕೇಶನ್ ಉಂಟು ಮಾರ್ತಾಯಿತಾ ಅಥವಾ ಅದರ ವಿಚಾರ ಈಗಲೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನೋಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಪೀರಿಯಡ್ ಅಂತ ಹೇಳ್ತೇನೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದರೆ ಶನಿ ಮಹಾರಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಮೆಂಟಲ್ಲಿ ಓಕೆ ಶನಿ ಮಹಾರಾಜ ಶನಿ ಮಹಾರಾಜನಿಗೆ ಬಲ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಅದು ಏನು ಯಾವಾಗ ಕೆಳಗೆ ಬೀಳ್ತಿರೋ ಅದರ ಅರ್ಥ ಏನಾಯಿತು ಅಷ್ಟಮದ ಭಾವ ಆಕ್ಟಿವೇಟ್ ಆಯಿತು ಅಂತ ಅರ್ಥ ಕೆಳಗೆ ಬೀಳಾಗಿ ಯಾರೋ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಎಲ್ಲೋ ಕೆಳಗೆ ಬಿದ್ದುಬಿಟ್ಟು ಅಷ್ಟಮದ ಭಾವ ಕೆಲಸ ಮಾಡ್ತಾ ಉಂಟು ಹಾಗೆ ಅಷ್ಟಮದ ಭಾವ ಚೆನ್ನಾಗಿ ಏನು ಏನು ಮಾಡಬೇಕು ಮಾಡಬೇಕಾ ನಾನು ಹೇಳ್ತೀರಮ್ಮ ನಿಮ್ಮ ಗಂಡನ ಕುಟುಂಬದಲ್ಲಿ ಅನಾರೋಗ್ಯಕ್ಕೆ ಒಳಗಾದವರು ಯಾರಿದಾರಮ್ಮ ಅವರ ಸೇವೆ ಮಾಡ್ಬೇಕಂತ ಉಂಟಲ್ಲಮ್ಮ ಆಯ್ತಾ ಅದು ಮಾಡಿದ ನಂತರನೇ ನಿಮ್ಗೆ ಐವತ್ತಾರರ ಒಳಗಡೆ ಒಳ್ಳೆ ರಿಸಲ್ಟ್ ಬರ್ತದೆ ಅನ್ಯತ ಬರಲ್ಲ ರಿಸಲ್ಟ್ ಬಿಡುದಿಲ್ಲ ಅದು ಆ ನೋಡಿಮ್ಮ ನಾನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ನಿಮ್ಮ ಗಂಡನ ಮನೆಯವರಲ್ಲಿ ಇದ್ದವರೇ ಆಗ್ಬೇಕಮ್ಮ ಮಕ್ಕಳೆಲ್ಲ ಯಾರು ಇರ್ಬೋದು ಯಾರು ಇರ್ಬೋದು ಯಾರು ಅನಾರೋಗ್ಯಕರವಾಗಿದ್ದಾರೆ ಅವರ ಸೇವೆಯನ್ನ ಮಾಡ್ಬೇಕಾದ್ರೆ ಶನಿ ಇದ್ದಾನೆ ಶನಿ ಅಂದ್ರೆ ಸೇವೆ ಹಾಗಾದ್ರೆ ಅವರ ಸೇವೆಯನ್ನ ಮಾಡಬೇಕು ಅವರಿಗೆ ನಿಮ್ಮ ಕೈಯಿಂದ ಫುಡ್ ಅನ್ನ ಕೊಡಬೇಕಂತ ಇಂಡಿಕೇಶನ್ ಉಂಟಾ ಮರ್ತಾಯ್ತಾ ಅದು ಇದು ಮಾಡಿದಾಗ ನಿಮ್ಮ ಹೆಸರೇ ಸುಮಾ ಅಲ್ವಾ ಕುಸುಮಾ ಒಳ್ಳೇದಾಯ್ತಮ್ಮ ಕುಸುಮ ಅಂತ ಕರೀಲಿಕ್ಕೆ ಹೋಗ್ಬೇಡಿ ಸುಮಾ ಅಂತಲೇ ಕರ್ಸ್ಕೊಳ್ಳಿಮ್ಮ ತುಂಬ ಚೆನ್ನಾಗಿತ್ತರ ಸುಮಾ ಅಂದ್ರೆ ನೋಡಿ ಸುಮಾ ಅಂದ್ರೂ ಕೂಡ ನಿಮಗೆ ಸಪೋರ್ಟಿಂಗ್ ಬೇಕು ಅದು ವಿಷಯ ಬೇರೆ ಬಟ್ ಓಕೆ ಕುಸುಮಕ್ಕಿಂತ ಸುಮಾನೇ ಬೆಟರ್ ನಿಮಗೆ ಪರವಾಗಿಲ್ಲ ಬಟ್ ನೀವು ಇದನ್ನು ಈ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ನಿಮಗೆ ಸಾಧಾರಣ ನಲ್ವತ್ತು ಒಂಬತ್ತರಿಂದ ಐವತ್ತಾರು ಈಸ್ ಅ ಮೋಸ್ಟ್ ಫೇವರೇಬಲ್ ಪೀರಿಯಡ್ ನಿಮಗೆ ಅಲ್ವಾ ಯಾಕಂದ್ರೆ ನಲ್ವತ್ತು ನಲ್ವತ್ತೆರಡರಿಂದ ನಲವತ್ತೊಂಬತ್ತು ಕೂಡ ಅನುಭವಿಸಿ ಆಗಿದೆಯಲ್ಲಮ್ಮ ತುಂಬತ್ತೊಂದರೆ ಆಗಿದೆಯಲ್ಲಮ್ಮ ನಿಮ್ಗೆ ಅಷ್ಟು ಸುಲಭ ಅಂತ ಖಂಡಿತಲ್ಲ ಪಾಪ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ನಿಮಗೆ ರೈಟಾ ರೈಟ್ ಪರವಾಗಿಲ್ಲಮ್ಮ ಸೊ ನಾನು ಹೇಳಿದ್ದೆ ಸಣ್ಣ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ಕುಸುಮ ಸುಮ ಅವರೇ ಆತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಒಳ್ಳೇದಾಗ್ಲಿಮ್ಮ ರೈಟಾ ಧನ್ಯವಾದ ರೈಟ್ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಏನು ಮಾಡೋಣ ನಮ್ಮ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವ್ರಿಗೆ ಅವ್ರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಏನಪ್ಪ ಇರ್ತದೆ ನಾನು ಹೇಳ್ತೀನಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಪರವಾಗಿಲ್ಲ ಯಾಕಂದರೆ ಆ ಗುರು ಏನು ಮಾಡ್ತೇನೆ ನಾಲ್ಕನೇ ಮನೆಯಲ್ಲಿ ಇದ್ದುಕೊಂಡು ಹತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಓಕೆನಾ ಸೊ ತನ್ನ ಏಳನೇ ದೃಷ್ಟಿಯಿಂದ ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ ನಿಮ್ಮ ಹತ್ತೆ ಮನೆ ನೋಡ್ತಾ ಇದ್ದಾರೆ ಡೆಫಿನೆಟ್ ಆಗಿ ನಿಮಗೆ ಕೆಲಸ ಆಗಿಲ್ಲ ಕೆಲಸ ಬೇಕು ಕೆಲಸದಲ್ಲಿ ಮುಂದುವರಿಬೇಕು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಬೇಕು ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗಬೇಕು ಇದೆಲ್ಲದಕ್ಕೂ ಕೂಡ ಸಹಿ ಓಕೆ ಪರವಾಗಿಲ್ಲ ಹಾಗಾದರೆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ತುಂಬ ಫೇವರಬಲ್ ಆದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಸೊ ಇದನ್ನು ಮಾಡ್ಕೊಂಡು ನೋಡಿ ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಓಕೆ ನಾನು ರೈಟ್ ಗೊತ್ತಾಯಿತು ಹಾಗಾದರೆ ಇನ್ನು ಯಾವ ವಿಚಾರ ಬಾಕಿ ಉಳಿದು ಬಿಡ್ತಾವೋ ನಿಮ್ಮ ಮಕ್ಕಳ ವಿಚಾರ ಓಕೆ ಮಕ್ಕಳ ಮಕ್ಕಳು ಎಲ್ಲೊಂದು ಕಡೆ ದೂರ ಹೋಗುವಂಥದ್ದು ಪ್ರಯಾಣ ಮಾಡುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಒಂದು ಯೋಗ ಅಂತೂ ಇದೆ ಓಕೆ ಅದು ಕೂಡ ಯಾರು ಯಾರಿಗೆ ಕೆಲಸಕ್ಕೆ ಈಗ ಬಂದಿದೆ ಓದು ಕಲಿತು ಎಲ್ಲ ಆಯಿತು ಕೆಲಸಕ್ಕೆ ಬಂದೆ ಅಂಥವರೆಲ್ಲ ಟ್ರಾವೆಲಿಂಗ್ ಮಾಡ್ತಾರೆ ಅಂಥ ಒಂದು ಇಂಡಿಕೇಶನ್ ಇರ್ತದೆ ಇನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ರೆ ಅಂಥ ಪ್ರಾಬ್ಲಮ್ ಅಂತೂ ಖಂಡಿತ ಕ್ರಿಯೇಟ್ ಆಗಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ರೈಟ್ ತಾನೇ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ನಮ್ಮ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಅವರ ಮನೆಯನ್ನು ನೋಡ್ಕೊಳ್ಳಿ ಅವರ ಮನೆ ಅವರ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮೇ ಯಾವತ್ತಿದ್ರೂ ಕೂಡ ಬೇಕಾದರೆ ನೋಡಿ ಚೆಕ್ ಮಾಡಿ ಹೋಗಿ ರೈಟಾ ನಿಮ್ಮದು ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನ ಅಂತ ಆದರೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ನೋಡಿ ಆಗ್ನೆಯ ಮೂಲೆ ನೋಡಿ ಆಗ್ನೇಯ ಮೂಲೆ ಓಕೆ ನಿಮ್ಮ ಅಡುಗೆ ಕೊಡಿ ನಿಮ್ಮ ಆಗ್ನೇಯ ಮೂಲೆ ನೋಡಿ ಅದು ಯಾವಾಗಲೂ ಸಮಸ್ಯೆಯಲ್ಲಿರ್ತದೆ ಯಾವಾಗಲೂ ಪ್ರಾಬ್ಲಮೆಟಿಕ್ ಆಗಿರ್ತದೆ ರೈಟ್ ತಾನೇ ಅದು ಸರಿಯಾದ ರೀತಿ ಇರುವುದಿಲ್ಲ ಒಂದಾದ ಆನಂತರ ಇನ್ನೊಂದು ಏನಂದರೆ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನ ವಾಯುವ್ಯದ ಭಾಗ ಇದು ಎರಡು ಪಾರ್ಟ್ ಕೂಡ ಹೋಯ್ತೀಗ ರೈಟ್ ತಾನೇ ನಿಮ್ಮ ಮನೇಲಿ ಏನೆಲ್ಲ ಟಾಯ್ಲೆಟ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮಗೆ ಎಲ್ಲಿ ಕಚರ ಡಬ್ಬ ಇಟ್ಟಿದ್ದೀರಾ ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಎಲ್ಲಿ ಟಾಯ್ಲೆಟ್ ಇದೆ ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮಗೆ ಆನಂತರ ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ ಆಲ್ವೇಸ್ ಅದು ಡಿಫಿಕಲ್ಟಿಯಲ್ಲಿರ್ತದೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆಯಲ್ಲಿರ್ತದೆ ಬೇಕಾದ್ರೆ ನೋಡಿ ಅಂತ ಹೇಳಿ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ವೃಷ್ಟಿಕ ರಾಶಿ ವೃಷ್ಟಿಕವರಿಗೆ ಕಿಚನ್ಗೆ ಹೋದಾಗ್ಲಿ ಇರಿಟೇಷನ್ ಆಗುತ್ತೆ ಏ ಯಾಕಪ್ಪ ಇಲ್ಲಿ ಬಂದಿದ್ದೀರಪ್ಪ ಈ ಕಿಚನೇ ಸರಿ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇರ್ತದೆ ಕೆಲವರಿಗೆಲ್ಲ ಕಿಚನ್ ಇನ್ನೆಲ್ಲೋ ಒಂದು ಕಡೆ ಶಿಫ್ಟ್ ಆಗಿರ್ತದೆ ಅದರ ಮುಖಾಂತರ ರೈಟ್ ತಾನೇ ಸೊ ಅದಕ್ಕೋಸ್ಕರ ಒಂದು ಸಣ್ಣ ರೆಮಿಡಿಯನ್ನು ಹೇಳ್ಕೊಡ್ತೇನೆ ನಮ್ಮ ವೃಷ್ಟಿಕ ರಾಶಿ ವೃಷ್ಟಿಕಲ್ನವರಿಗೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಲೈಫಲ್ಲಿ ಬರತಕ್ಕಂಥ ಅಬ್ಸ್ಟಕಲ್ಸ್ ಏನು ನೋಡಿ ಅದರ ಮುಖಾಂತರ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮೋಸ್ಟ್ ಫೇವರಬಲ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಬಟ್ ಯಾವುದೇ ರೆಮಿಡಿಯನ್ನು ನಂಬಿಕೆ ಇಟ್ಕೊಂಡು ಮಾಡಿ ಅಂತ ಹೇಳ್ತೇನೆ ಅದು ಸಕ್ಸಸ್ ಆಗುತ್ತೆ ನೀವು ಅದನ್ನು ಅದನ್ನು ಎಣಿಸಿದಾಗ ಕೆಲವರಿಗೆ ಏನೇ ಆಗುತ್ತೆ ಏ ನಾನು ಲಕ್ಷಗಟ್ಟಲೆ ಕೊಟ್ಟು ಆ ಪರಿಹಾರ ಮಾಡಿದೆ ಲಕ್ಷಗಟ್ಟಲೆ ಇಟ್ಟು ಈ ಪರಿಹಾರ ಅದರಲ್ಲಿ ಏನೂ ಆಗಿಲ್ಲ ಈ ವಿಜಯ ಕೂತ್ಕೊಂಡು ಹೇಳ್ತಾ ರೆ ಅನ್ನ ಏನು ಅಕ್ಕಿ ದಾನ ಮಾಡಿ ಆನಂತರ ಬೇಳೆ ದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಜನಕ್ಕೆ ಮಂಡಸರಿಲ್ವ ಅಂತ ನೀವು ಹೇಳ್ತೀರ ಬಟ್ ದೇವರಾಣಿಗೆ ಹೇಳ್ತೇನೆ ಹತ್ತು ವರ್ಷದಿಂದ ನಾನು ಅದೇ ರೇಮಿಡಿಯನ್ನು ಕೊಡ್ತಾ ಬಂದಿರುವಂಥದ್ದು ಆನಂತರ ಯಾರೆಲ್ಲ ಮಾಡಿದಾರೋ ಅವರಲ್ಲಿ ಸಕ್ಸಸ್ ಆಗಿದ್ದಾರೆ ಆಲ್ರೆಡಿ ನನ್ನಲ್ಲಿ ಬಂದು ಹೇಳ್ತಾರೆ ನೀವು ಹೇಳಿದ್ದು ಒಳ್ಳೇದಾಯಿತು ನಮಗೆ ಸಕ್ಸಸ್ ಆಗಿದೆ ಪರವಾಗಿಲ್ಲ ಸೊ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಈಗ ರೈಟ್ ತಾನೆ ಆನಂತರ ವಾಸ್ತುವಿಗೆ ನಾನು ಪ್ರಿಪೇರ್ ಮಾಡ್ತೇನೆ ವಾಸ್ತು ಪ್ರಿಪೇರ್ ಮಾಡ್ತೇನೆ ವಾಸ್ತು ಪ್ರಿಪೇರ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದೇ ಮನೆಗೆ ಹೋದಾಗ ಕೂಡ ನನಗೆ ಒಂದಂತೂ ಎದುರಾಗುತ್ತೆ ಅದರಲ್ಲೂ ನಮ್ಮ ತುಳುನಾಡಿನ ಮನೆಯಲ್ಲಿ ಹೋದಾಗ ಒಂದು ವಿಷಯ ಅಂತ ಬರ್ತದೆ ನಾನು ಹೋಗುವುದಕ್ಕಿಂತ ಮುಂಚೆನೇ ಒಂದು ಎರಡು ಮೂರು ವಾಸ್ತುತಂಜರು ಬಂದಿರ್ತಾರೆ ಈಗೆಲ್ಲ ಅವರೆಲ್ಲ ಎಕ್ಸ್ಪರ್ಟ್ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಎಲ್ಲ ಕಡೆಯಲ್ಲಿ ಕೂಡ ಏನಾಗ್ತದೆ ಅಂದರೆ ಪ್ರೇತ ಬಾಧೆ ನಿಮ್ಮಲ್ಲಿ ಒಂದು ಪ್ರೇತ ಆಚೆಯಿಂದ ಈಚೆ ಹೋಗ್ತಾ ಉಂಟು ಆನಂತರ ಗುಳಿಗ ಸವಾರಿ ಉಂಟು ಆನಂತರ ನಾಗನ ದೋಷ ಉಂಟು ನಾಗ ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾನೆ ಇದು ಯಾಕೆ ಗೊತ್ತಿಲ್ಲ ನನಗೆ ಸೊ ಹೆಚ್ಚಿನವ್ರು ಇದನ್ನೆಲ್ಲ ಹೇಳಿ ಹೋಗಿರ್ತಾರೆ ಪಾಪ ಮನೆಯವರೆಲ್ಲ ಕಂಗಾಲು ಇದನ್ನೆಲ್ಲ ಹೇಗೆ ಮಾಡೋದಪ್ಪ ಹೇಗೆ ಸರಿ ಮಾಡೋದಂತ ಮತ್ತೆ ನಾನು ಹೋಗಿ ಧೈರ್ಯ ಹೇಳಿ ಅದಕ್ಕೆ ಬೇಕಾದಂತೆ ಬೇರೆ ಏನೆಲ್ಲ ಪರಿಹಾರ ಬೇಕು ಅದನ್ನು ಹೇಳಿ ಮನೆಯನ್ನು ಸರಿ ಮಾಡಿ ಬರೋದು ರೈಟ್ ತಾನೇ ಆಗ ಚೆನ್ನಾಗಿರ್ತಾರೆ ಅವರು ಓಕೆ ನೋ ಪ್ರಾಬ್ಲಮ್ ನನಗೆ ಒಂದು ಅರ್ಥನೇ ಆಗೋದಿಲ್ಲ ಅಥವಾ ನಮಗೆ ಗುರುಗಳೇನೆ ದಯವಿಟ್ಟು ಯಾರಿಗೂ ಹೆದರಿಸಬೇಡಿ ಅಂತ ಹೇಳಿದ್ದಾರೆ ಸರ್ ಬಟ್ ಆ ಮನೆಗೆ ಬಂದವರು ಈ ರೀತಿಯಾಗಿ ಯಾಕೆ ಹೇಳ್ತಾರಪ್ಪ ಅಲ್ಲಿ ಪ್ರೇತ ಪಾಸ್ ಆಗ್ತಾ ಉಂಟು ಇಲ್ಲಿ ನಾಗ ಪಾಸಾಗ್ತಾ ಉಂಟು ಗುಳಿಗ ಆಗ್ತಾ ಉಂಟು ಐ ಬೇರೇನು ಕಂಡೇ ಇಲ್ವಾ ಅವರ ಸಮಸ್ಯೆ ರೈಟ್ ತಾನೇ ಅದೇ ಅದೇ ಪಾಸಾಗುವಂಥದ್ದು ಕಾಣ್ತಾ ನಿಮಗೆ ಬಂದ ಕೂಡಲೇ ರೈಟ್ ತಾನೇ ಓಕೆ ನೀವು ಟೋಟಲಿ ಕೇತು ಆಗಿರಬೇಕು ರೈಟ್ ತಾನೇ ಸೊ ಆಗ ಅಂಥದ್ದು ಕಾಣ್ಲಿಕ್ಕೆ ಅಲ್ವಾ ಸುಲಭವಾಗಿ ಯಾರಿಗೂ ಕಾಣಲಿಕ್ಕಿಲ್ಲ ನನಗಂತೂ ಕಂಡಿಲ್ಲ ಇಷ್ಟವರೆಗೆ ಎಲ್ಲಿ ಹೋದ್ರು ಕೂಡ ರೈಟ್ ತಾನೆ ಎಲ್ಲಿ ಹೋದ್ರು ಕೂಡ ನಾನು ಜಾಗ ಪರೀಕ್ಷೆ ಮಾಡಿದೆ ಎಲ್ಲ ಪರೀಕ್ಷೆ ಮಾಡ್ತೇನೆ ಅಂಥದ್ದೇನು ನನಗಂತೂ ಕಂಡಿಲ್ಲ ಕಂಡಿದ್ರೆ ಹೇಳ್ತೇನೆ ಹತ್ರ ಈ ಇಲ್ಲಿ ತೊಂದರೆ ಉಂಟು ನಿಮಗೆ ನೋಡಿ ಅಂತ ರೈಟ್ ತಾನೆ ಓಕೆ ಇಂಥ ಬರೀ ಓಕೆ ಸೊ ನಾನು ಹೇಳ್ತೀನಿ ನೀವೇಲ್ಲಾದರೂ ವಾಸ್ತುತಜ್ಞರು ಜ್ಯೋ ಜ್ಯೋತಿಷ ತಜ್ಞರಾಗಿದರೆ ದಯವಿಟ್ಟು ಜನರಿಗೆ ಯಾರಿಗಾದರೂ ಕೂಡ ಅವರ ಮನೋಬಲವನ್ನು ಹೆಚ್ಚು ಹೆಚ್ಚು ಮಾಡುವಂಥ ಕೆಲಸ ಮಾಡಿ ಯಾವುದೇ ಮನೆಗೆ ಹೋಗಿ ಅವರಿಗೆ ಬೇಡದನ್ನು ದಯವಿಟ್ಟು ಹೇಳಬೇಡಿ ನಿಮ್ಮ ಬಳಿಗೆ ಬಂದರೂ ಹೇಳಬೇಡಿ ನಾನಂತೂ ಹೇಳುವುದಿಲ್ಲ ಅಥವಾ ನನ್ನ ಇದ್ದರೆ ಅವರು ಕೂಡ ಹೇಳೋದಿಲ್ಲ ಯಾಕಂದರೆ ಅವ್ರಿಗೆ ಮೊದಲೇ ಕಲಿಸಿಕೊಟ್ಟಿರ್ತಾನೆ ನೀವೇನು ಹೇಗೆ ಪ್ರೆಡಿಕ್ಟ್ ಮಾಡಬೇಕಂತ ರೈತಾನೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಸೊ ನಮ್ಮ ವೃಷ್ಟಿಕ ರಾಶಿ ವೃಷ್ಟಿಗಾರವ್ರಿಗೆ ಒಂದೆರಡು ಪರಿಹಾರ ಹೇಳ್ಕೊಡ್ತೇನೆ ಅದನ್ನು ಮಾಡಲಿಕ್ಕೆ ಪ್ರ ತುಂಬ ಚೆನ್ನಾಗಿರ್ತದೆ ಬಟ್ ಈಗ ಸಮಯ ಮೀರ್ತಾ ಒಟ್ಟು ಪರಿಹಾರಕ್ಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡೋಣ ಈ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ